ನಾವೆಲ್ಲರೂ ನಿಂತುಕೊಳ್ಳುವಲ್ಲಿ ನಾವು ನಮ್ಮ ವಾಗ್ದಾನ ವಾಕ್ಯವನ್ನು ಘೋಷಿಸುವ ನಾವು ನಮ್ಮ ಬಲಹಸ್ತವನ್ನು ಚಾಚುತ ನಂಬಿಕೆಯಿಂದ ಈ ಒಂದು ವಾಗ್ದಾನವನ್ನು ನಮ್ಮ ಜೀವಿತದ ಮೇಲೆ ಘೋಷಣೆ ಮಾಡುವ हमारे दाहिने हाथ को फैलाएंगे और इस वाचा को हमारे जीवन में घोषणा करेंगे। यशायाह 60:19 ಇನ್ನು ಮೇಲೆ ಹಗಲಿನಲ್ಲಿ ನಿನಗಿರುವ ಪ್ರಕಾಶವು ಸೂರ್ಯನದಲ್ಲ ಚಂದ್ರನನ್ನ ಬೆಳಕಾಗಿ ಎಂದಿಗೂ ಕಳೆಗೊಳ್ಳನು ಯೆಹೋವನು ನಿನಗೆ ನಿತ್ಯ ಪ್ರಕಾಶವು ನಿನ್ನ ದೇವರು ನಿನಗೆ ತೇಜಸ್ಸು फिर दिन को सूर्य तेरा उजियाला ना होगा ना चांदनी के लिए चंद्रमा परंतु यहोवा तेरे लिए सदा का उजियाला और तेरा परमेश्वर तेरी शोभा ठहरेगा। ನಾವು ಘೋಷಣೆ ಮಾಡೋಣ ಕರ್ತನ ನಿಜವಾದ ಬೆಳಕು ಮತ್ತು ಮಹಿಮೆಯ ತೇಜಸ್ಸು ಪ್ರಭು ಹಿ ಸಚ್ಚ ಉಜ್ಯಾಲ ಔರ್ ಮಹಿಮಾ ಕಾ ತೇಜ್ ಹೈ ನಾನು ಕರ್ತನಿಗೋಸ್ಕರ ಉದಯಿಸಿದ ಬೆಳಕಾಗಿದ್ದೇನೆ ಮೇ ಪ್ರಭು ಕೆ ಲಿಯೆ ಚಮಕ್ನೆ ವಾಲಾ ಉಜ್ಯಾಲ ಹೂ ಕರ್ತನ ನಿತ್ಯತೆಯ ಮಹಿಮೆಯ ತೇಜಸ್ಸು ನನ್ನಲ್ಲಿ ಉದಯಿಸಿದೆ ಪ್ರಭು ಕಾ ನಿರಂತರ ಮಹಿಮಾ ಕಾ ತೇಜ್ ಮುಜ್ಮೆ ಉದಯ ಹೋ ಚುಕಾ ಹೈ ನಾನು ಕರ್ತನ ಪ್ರಜ್ವಲಿಸುವ ಬೆಳಕಾಗಿದ್ದೇನೆ मैं प्रभु के लिए चमकने वाला उजियाला हूँ नानु पलकड़ो वृक्षवागिदु बेळेदु विस्तरिसल्पडुवेनु मैं फल देने वाला वृक्ष हूँ और भी बढ़ूंगी और फलूंगी कर्तन ನನ್ನ ಉದ್ಧಾರಕನು ಮಹಿಮೆ ಬೆಳಕಾದ ನಿಮಿತ್ತ ನನ್ನನ್ನು ಕುಗ್ಗಿಸುವ ವೈರಿಯನ್ನು ಆತನು ಕುಗ್ಗಿಸುವನು प्रभु मेरा उद्धारक है और महिमा का ज्योति होने के कारण जो मुझे दबाता है उसे वो दबाएगा ಕರ್ತನು ನನ್ನ ವಿಮೋಚಕನಾಗಿದ್ದು ಗುರಾಣಿಯಂತೆ ಕಾಯುವನು ಪ್ರಭು ಮೇರಾ ಛುಟಕಾರ ಔರ್ ಮೇರಿ ಢಾಲ್ ಹೈ ಕರ್ತನನ ಬಲವಾದ ಬಂಡೆಯ ಕೋಟೆಯ ಆಗಿದ್ದಾನೆ ಪ್ರಭು ಮೇರಾ ಬಲವಾನ್ ಚಟ್ಟಾನ್ ಔರ್ ಮೇರಿ ಶಹರ್ ಪನಾ ಹೈ ಕರ್ತನ ಸಮಾಧಾನವು ನನಗೆ ಅಧಿಪತಿಯಾಗಿದ್ದು ಹಾಗೂ ಆತನ ನೀತಿಯು ಅಧಿಕಾರಿಯಂತೆ ಆಳುವುದು प्रभु का शांति मेरा अधिकारी है और उसकी धार्मिकता मेरे अधिकारी बनकर मुझ पर राज्य करेगी ನಾವು ಹೇಳೋಣ ಯೇಸುವಿನ ನಾಮದಲ್ಲಿ ಆಮೆನ್ ಯೇಸು ಮಸೀಹ ಕೆ ನಾಮ ಸೇ ಆಮೀನ್ ಹಾಲೆಲೂಯ ನಾವೆಲ್ಲ ಕುಳಿತುಕೊಳ್ಳೋಣ ದೇವರಿಗೆ ಸ್ತೋತ್ರ ಈ ಒಂದು ಸಮಯಕ್ಕಾಗಿ ಪ್ರಭು ಕಾ ಧನ್ಯವಾದಿತೆ ಸಮಯಕ್ಕೆ ಲಿಯೆ ನಾವು ಜೀವಿಸುವ ದೇವರಾದಂತ ಆತನನ್ನು ಹೌದು ಆರಾಧಿಸುವಂತೆ ಆತನ ಪ್ರಸನ್ನತೆಯಲ್ಲಿ ಕೂಡಿ ಬರುವಂತೆ ಆತನ ವಾಕ್ಯವನ್ನು ಧ್ಯಾನಿಸುವಂತೆ ನಂಬಿಕೆಯಿಂದ ಜೀವಿಸುವಂತೆ ಅದನ್ನು ನಡೆಸಿದಾನೆ ಅದಕ್ಕೆ ಆತನಿಗೆ ಕೋಟಿ ಕೋಟಿ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಹಮ್ ಉಸ್ಕಿ ಚರಣೋ ಮೇ ಆಕರ್ ಉಸ್ಕೋ ಸ್ತುತಿ ಕರ್ನೆ ಕೇಸಾ ಆರಾಧನಾ ಕರ್ನೆ ಕೇಸ್ ಉಸ್ಕೋ ವಚನ ಕೋ ಧ್ಯಾನ ಕರ್ನೆ ಕೇಸಾ ಔರ್ ಉಸ್ಕೆ ಲಿಯೆ ಜೀವನ್ ಬಿತಾನೆ ಕೇ ಸತ್ ನೀವು ಕೃಪಾ ದಿಯಾ ಇಸ್ಲಿಯೆ ಉಸ್ಕೋ ಧನ್ಯವಾದ ದೇತೆ ಹೈ ನಾವು ಕಳೆದ ವಾರದಿಂದ ಮುಂಚಿನ ವಾರ ದೇವರ ಸಾಮ್ರಾಜ್ಯ ಕಿಂಗ್ಡಮ್ ಆಫ್ ಗಾಡ್ ಇದರ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೆವು हम गए हफ्ते उसके पहले हफ्ते हम परमेश्वर के राज्य के बारे में ध्यान कर रहे थे हालेलुया प्रेज द लॉर्ड प्रभु की स्तुति हो हालेलुया हालेलुया देवर राज्य के बारे में अनेड से ನಾವೆಲ್ಲ ಎಕ್ಸೈಟೆಡ್ ಆಗಿದ್ದೇವೆ और प्रभु के राज्य के बारे में हम बहुत ही उत्सुकत हैं ಏಕೆಂದರೆ ಆ ರಾಜ್ಯದ ಬಗ್ಗೆ ನಮಗೆ ಸ್ಪಷ್ಟವಾಗಿ ಹೇಳಿದಾದರೆ ಅದು ಯೇಸುಕ್ರಿಸ್ತನ ಹೊರತು ಬೇರೆ ಯಾರಿಂದಲೂ ಕೇಳಲಿಕ್ಕೆ ಸಿಗುವುದಿಲ್ಲ क्योंकि उस राज्य के बारे में सिर्फ यीशु मसीह को छोड़कर किसी और से हम नहीं सुन सकते ನಾವು ನೋಡ್ತೇವೆ ಇಲ್ಲಿ ಪ್ರತಿಯೊಬ್ಬರು ಈ ಕಿಂಗ್ಡಮ್ ಆಫ್ ಬ್ಯಾರನ್ ಗೆ ಬರಬೇಕಾದ್ರೆ ಯಾರು ಒಬ್ಬರು ಸ್ಪಾನ್ಸರ್ ಇಲ್ಲಿ ಈ ರಾಜ್ಯದವರು ಒಬ್ಬರು ಬೇಕಾಗುತ್ತದೆ और जैसे कि हम देखते हैं यहां यहां इस राज्य में आने के लिए इस देश में आने के लिए यहां का स्पॉन्सर जरूरत होता है यहां के व्यक्ति की जरूरत होता है हालेलुया हालेलुया स्पॉन्सर ಇಲ್ಲದ ಯಾರಿಗೆ ಬರಲಿಕ್ಕೆ ಆಗದಿಲ್ಲ और स्पॉन्सर के बिना कोई नहीं आ सकते ಆದರೆ ಪರಲೋಕ ರಾಜ್ಯದ ಸ್ಪಾನ್ಸರ್ ಆಗಿದಾನೆ ಯೇಸುಕ್ರಿಸ್ತನ ಆಗಿದಾನೆ और ಸ್ವರ್ಗೀಯ ರಾಜ್ಯದ ಸ್ಪಾನ್ಸರ್ ಹಮ್ದೆ ಯೇಸು ಮಸೀಹ ಹೈ ಹalleluya hallelujah 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 ಹೌದು ಅದಕ್ಕಾಗಿ ನೋಡ್ತೇವೆ ಯೇಸುಕ್ರಿಸ್ತನನ್ನು ನೋಡ್ತೇವೆ ಪರಲೋಕ ರಾಜ್ಯದ ಬಗ್ಗೆ ಹೇಳೋದಾದರೆ ಅದು ಆತನ ಒಬ್ಬನೇ ಹೇಳೋದು ಅದು ಸೂಕ್ತವಾಗಿದೆ ಎಂಬುದಾಗಿ ಹೇಳಿಸ್ತಾನೆ और इसलिए यीशु मसीह ऐसा हम मैंने जैसा कि मैंने कहा कि सिर्फ यीशु मसीह स्वर्गीय राज्य के बारे में कहते हैं ऐसा कहते समय सही है ऐसा मैं सोचता हूँ स्वर्ग राज्य तुणुकु नोड़े अल प्रकटने 21 अध्याय 3-4 वचन हीगे इदल आ सिंहासन बंद महाशब्द नन के कहो देवर निवास मनुष्यर आतन वासमु आतन के प्रजेगर देवर ताने संगड़ इवन
ಅವರ ಕಣ್ಣೀರೆಲ್ಲ ಒರೆಸಿಬಿಡುವನು. ಇನ್ನು ಮರಣವಿರುವುದಿಲ್ಲ, ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ, ಮೊದಲಿದ್ದದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆ ಸ್ವರ್ಗಕ್ಕೆ ರಾಜ್ಯಕ್ಕೆ ಬಾರೆ ಮೇ ಝಲಕ್ ಅಗರ್ ಹಮ್ ದೇಖೇ ತೋ ಇಸ್ ತರಹ ದೇಖ್ತೇ ಹೇ ಪ್ರಕಾಶಿತ ವಾಕ್ಯ ಕಿ ಕಿತಾಬ್ ಮೇ 21ವಾ ಅಧ್ಯಾಯ ಕಾ ತೀಸರಾ ಔರ್ ಚೌಥಾ ವಚನ್ ಫಿರ್ ಮೈನೇ ಸಿಂಹಾಸನ್ ಮೇ ಸೇ ಕಿಸಿ ಕೋ ಊಂಚೇ ಶಬ್ದ ಸೇ ಯಹ ಕಹತೇ ಹುವೇ ಸುನಾ ದೇಖ್ ಪರಮೇಶ್ವರ ಕಾ ಡೇರಾ ಮನುಷ್ಯ ಕೆ ಬೀಚ್ ಮೇ ಹೇ ವೋ ಉನ್ಕೆ ಸಾಥ್ ಡೇರಾ ಕರೇಗಾ और वे उसके लोग होंगे और परमेश्वर आप उनके साथ रहेगा और उनका परमेश्वर होगा. वो उनकी आँखों से सब आंसू पोष डालेगा और इसके बाद मृत्यु न रहेगी और न शोक न विलाप न पीड़ा रहेगी. पहली बातें जाती रहे. हालेलुया हालेलुया. ये लोकदल नोड़ा नमेंगे ಕಷ್ಟಗಳು ದುಃಖ ಕಣ್ಣೀರು ಅದೆಲ್ಲ ಸಾಮಾನ್ಯವಾಗಿ ನಾವು ಸಾಮಾನ್ಯವಾಗಿ ಅದರಿಂದ ಹಾದು ಹೋಗಬೇಕಾಗುತ್ತದೆ. ಔರ್ ಇಸ್ ದುನಿಯಾ ಮೇ ಹಮ್ ದೇತೆ ಕಷ್ಟ ದುಃಖ ಆಸು ಜೋ ಹೈ ಇಸ್ಸೆ ಹಮೇ ಜಾನಾ ಪಡ್ತಾ ಹೈ. ಆದರೆ ಇಲ್ಲಿ ನೋಡ್ತೇವೆ ಪ್ರಿಯರೇ, ಆ ಒಂದು ಪರಲೋಕ ರಾಜ್ಯದ ಒಂದು ತುಣುಕನಲ್ಲಿ ನೋಡಿದೆವು ನಾವು. ಅಲ್ಲಿ ನೋಡ್ತೇವೆ ದೇವರು ನಮ್ಮೊಂದಿಗೆ ಇರುವುದನ್ನು, ಯಾವುದೇ ಒಂದು ಕೊರತೆ ಎಂಬುದಾಗಿ ಇಲ್ಲ, ಸಂತೋಷವೇ ಆನಂದವೇ ಅಲ್ಲಿ ನೋಡ್ತೇವೆ. और जैसे कि स्वर्ग के राज्य के एक झलक को हमने देखा कि वहाँ परमेश्वर हमारे संग रहता है और वहाँ कोई भी दुख नहीं रहेगा बल्कि आनंद ही रहेगा. ना नोड़ते हुए ये लोग का यावदे संगति गलो मनुष्य ने तृप्ति पड़ी से लो असाध्य वादा दन नोड़ते हुए. और इस दुनिया की कोई भी बात जो है मनुष्य को तृप्त नहीं दे सकती. एक अदो देवर महिमे पाप निमित्त आदम हव्वळ पापद निमित्त ಆ ಒಂದು ಮಹಿಮೆಯನ್ನು ಕಳೆದುಕೊಂಡದನ್ನ ನಾವು ನೋಡುತ್ತೇವೆ. ಕ್ಯೋಕಿ ಆದಾಮ್ ಔರ್ ಹವ್ವಾ ಕೆ ಪಾಪ್ ಕೆ ಕಾರಣ ಉಸ್ ಮಹಿಮಾ ಕೋ ಖೋ ಚುಕೆ ಹಮ್ ದೇಖ್ತೇ ಹೈ. ಇಸ್ರಾಯೇಲರ ಚರಿತ್ರೆಯಲ್ಲಿ ನಾವು ನೋಡುದಾದ್ರೆ ಅಲ್ಲಿ ನೋಡ್ತೇವೆ ಸೌಲ ದಾವಿದ ಸೊಲೊಮನರು 40-40 ವರ್ಷ ಆಡಳಿತ ಮಾಡಿದ್ರು. ಔರ್ ಇಸ್ರಾಯೇಲ್ ಕೆ ಚರಿತ್ರೆ ಮೇ ಹಮ್ ದೇಖ್ತೇ ಹೈ ಕಿ ಸೌಲ್ ಔರ್ ದಾವೂದ್ ಹಮ್ ದೇಖ್ತೇ ಹೈ 40-40 ವರ್ಷ ತಕ್ ಉನ್ನ ರಾಜ್ಯ ಕಿಯಾ. ಅಲ್ಲಿ ನೋಡ್ತೇವೆ ಒಂದು ಅರಸು 4ನೇ ಅಧ್ಯಾಯ 20-21 ಅಲ್ಲಿ 20-21 ವಚನದಲ್ಲಿ ಅಲ್ಲಿ ಆ ಸೊಲೊಮನನ ವೈಭವ ಆ ಜ್ಞಾನದ ಬಗ್ಗೆ ನೋಡುತ್ತೇವೆ. ಔರ್ ಪಹಿಲಾ ರಾಜಾ ಕಿ ಕಿತಾಬ್ ಮೇ ಹಮ್ ಸೊಲೊಮನ್ ಕೆ ಜ್ಞಾನ್ ಕೆ ಬಾರೆ ಮೇ ಉಸ್ಕೆ ವೈಭವ ಕೆ ಬಾರೆ ಮೇ ದೇಖ್ತೇ ಹೈ. ಅಲ್ಲಿ ಓದುತ್ತಾ ಹೋಗುದಾದ್ರೆ ಆ ಅಧ್ಯಾಯದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಔರ್ ವಹಾಂ ಪಡ್ತೇ ಜಾತೆ ಉಸ್ ಅಧ್ಯಾಯ ಮೇ ಹಮೇ ಮಿಲ್ತಾ ಹೈ ದೇಖ್ನೆ ಕೆ ಲಿಯೇ. ಅಲ್ಲಿ ನೋಡ್ತೇವೆ 4:20 ಇಸ್ರಾಯೇಲ್ ಯಹೂದ್ಯರು ಸಮುದ್ರ ತೀರದ ಉಸುಬಿನಷ್ಟು ಅಸಂಖ್ಯರಾಗಿದ್ದರು, ಅವರು ಅನ್ನಪಾನಗಳಲ್ಲಿ ತೃಪ್ತರಾಗಿ ಸಂತೋಷದಿಂದ ಎಂಬುದಾಗಿ ನೋಡುತ್ತೇವೆ. यहूदा और इज़राइल के लोग बहुत थे. पहला राजा की किताब में 14:20 वचन यहूदा और इज़राइल के लोग बहुत थे, वे समुद्र के तीर पर की बालू के किनकों के समान बहुत थे और खाते पीते और आनंद करते रहे. हालेलुया हालेलुया. ಅಲ್ಲಿ ಮುಂದೆ ನಾವು ನೋಡಿದಾದ್ರೆ 4:22 ವಚನದಿಂದ ನೋಡಿದಾದ್ರೆ ಒಂದು ದಿವಸಕ್ಕೆ ಪ್ರತಿ ದಿವಸ ನೀವು ಈ ಅಲ್ಲಿ ಮುಂದೆ ನೋಡಿದಾದ್ರೆ ಏನೆಲ್ಲ ಅಂದ್ರೆ ವಸ್ತುಗಳು ಬೇಕಾಗಿತ್ತು ಎಂಬುದಾಗಿ ಅಲ್ಲಿ ನಾವು ಓದಲಿಕ್ಕೆ ಸಿಗ್ತಾ ಇದೆ. और वही अध्याय का अगर 22 वचन से अगर हम देखें तो वहाँ हमें मालूम पड़ता है कि दिन दिन की उनकी जरूरत को किस तरह लिखा गया वह देख सकते हैं. प्रेज द लॉर्ड. प्रभु की स्तुति हो. हालेलुया हालेलुया. ಅಲ್ಲಿ ನೋಡ್ತೇವೆ ಈ ಒಂದು ಅಷ್ಟೊಂದು ವೈಭವ ಜ್ಞಾನ ವಿದ್ರು ಅಲ್ಲಿ ಒಂದು ಕೊರತೆಯನ್ನು ನಾವು ನೋಡುತ್ತೇವೆ. और उतना वैभव और ज्ञान होने के बावजूद भी वहाँ एक कमीपन को हम देखते हैं. प्रेज द लॉर्ड. प्रभु की स्तुति. हालेलुया हालेलुया. ಒಂದು ಸಮಯದಲ್ಲಿ ದೇವರ ಮಹಿಮೆ ಅಲ್ಲಿ ಇಳಿದು ಬಂತು. ಆದರೆ ನೋಡ್ತೇವೆ ಯಾವಾಗ ಸೌಲನು ಅವಿದೆಯನಾದನೋ ಆ ದೇವರ ಮಹಿಮೆಯಿಂದ ಕಳಕೊಂಡದನ್ನು ನೋಡುತ್ತೇವೆ. ಔರ್ ಏಕ್ ಸಮಯ ವಹಾ ಹಮ್ ದೇಖ್ತೆ ಪರಮೇಶ್ವರ್ ಕಿ ಮಹಿಮಾ ಉತರ್ ಕರ್ ಆಯಿ ಲೇಕಿನ್ ಜಬ್ ಸುಲೇಮಾನ್ ನೆ ಹಮ್ ದೇಖ್ತೆ ಪರಮೇಶ್ವರ್ ಕಿ ಆಗ್ಯಾ ಕೋ ನಹಿ ಮಾನಾ ತಬ್ ಹಮ್ ದೇಖ್ತೆ ವಹಾ ಪರಮೇಶ್ವರ್ ಕಿ ಮಹಿಮಾ ರಹಿತ ಹೋ ಗಯಾ. 10ನೇ ಅಧ್ಯಾಯದಲ್ಲಿ ನೋಡುತ್ತೇವೆ ಆ ಶೇಬಳ ಶೇಬದ ರಾಣಿಯು ಬಂದು ಅಲ್ಲಿ ಸೊಲೊಮನನ ದರ್ಶನಕ್ಕೆ ಬಂದದನ್ನು ನೋಡುತ್ತೇವೆ. ಆ ವಿಚಾರವಾಗಿ ಆ ವೈಭವವನ್ನು ಆ ಘನವನ್ನು ಆ ಮಹಿಮೆಯನ್ನು ಕಾಣಲು ಆ ಶೇಬದ ರಾಣಿಯು ಸೊಲೊಮನನ ದರ್ಶನಕ್ಕೆ ಬಂದದನ್ನು ನೋಡುತ್ತೇವೆ. ಔರ್ 10ವಾ ಅಧ್ಯಾಯ ಮೇ ಹಮ್ ದೇಖ್ತೆ ಹೈ ಕಿ ಉಸ್ ಸುಲೇಮಾನ್ ಕಿ ಉಸ್ ಮಹಿಮಾ ಔರ್ ಹಮ್ ದೇಖ್ತೆ ಉಸ್ಕೆ ಜ್ಞಾನ ಔರ್ ವೈಭವ ಕೆ ಬಾರೆ ಮೇ ಸುನ್ ಕರ್ ಶೀಬಾ ಕಿ ರಾಣಿ ಜೋ ಉಸೆ ದೇಖ್ನೆ ಕೆ ಲಿಯೆ ವಹಾ ಆತಿ ಹೈ. ಅಲ್ಲಿ 8ನೇ ವಚನದಿಂದ 10:8 ನಾವು ಹೀಗೆ ಓದುತ್ತೇವೆ ನಿನ್ನ ಪ್ರಜೆಗಳು ಸದಾ ನಿನ್ನ ಮುಂದೆ ನಿಂತುಕೊಂಡು ನಿನ್ನ ಜ್ಞಾನವಾಕ್ಯವನ್ನು ಕೇಳುವ ನಿನ್ನ ಸೇವಕರು ಧನ್ಯರು. ನಿನ್ನನ್ನು ಮೆಚ್ಚಿ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳಿರಿಸಿದ ನಿನ್ನ ದೇವರದ ಕರ್ತನಿಗೆ ಸ್ತೋತ್ರವಾಗಲಿ. ಆತನು ಇಸ್ರಾಯೇಲರನ್ನು ಸದಾ ಪ್ರೀತಿಸುವನಾಗಿರುವುದರಿಂದ ಆತನ ನೀತಿ ನ್ಯಾಯಗಳನ್ನು ಸ್ಥಾಪಿಸೋಕೋಸ್ಕರ ನಿನ್ನನ್ನೇ ಅರಸನಾಗಿ ನೇಮಿಸಿದನು ಎಂದು ಹೇಳಿದಳು ಎಂಬುದಾಗಿ ನೋಡುತ್ತೇವೆ. ವಹಾ ಹಮ್ ದೇಖೆ 10ವಾ ಅಧ್ಯಾಯ ಕಾ 8:10 ವಚನ ಮೇ ಹಮ್ ದೇಖ್ತೆ ಹೈ ಧನ್ಯ ಹೇ ತೇರೆ ಜನ್ ಧನ್ಯ ಹೇ ತೇರೆ ಸೇವಕ್ ಜೋ ನಿತ್ಯ ತೇರೆ ಸಮ್ಮುಖ ಉಪಸ್ಥಿತ ರಹಕರ್ ತೇರಿ ಬುದ್ಧಿ ಕಿ ಬಾತೆ ಸುನ್ತೆ ಹೈ ಧನ್ಯ ಹೇ ತೇರಾ ಪರಮೇಶ್ವರ ಯಹೋವಾ ಜೋ ತುಜ್ಸೆ ಐಸಾ ಪ್ರಸನ್ನ ಹುವಾ ಕಿ ತುಜೆ ಇಸ್ರಾಯೇಲ್ ಕಿ ರಾಜ ಗದ್ದಿ ಪರ್ ವಿರಾಜಮಾನ್ ಕಿಯಾ यहोवा इसराइल से सदा प्रेम रखता है, इस कारण उसने तुझे न्याय और धर्म करने को राजा बना दिया है. ಆರನೇ ವಚನದಲ್ಲಿ ನೋಡುವಾದ್ರೆ ನಾನು
ಅಲ್ಲಿ ನೋಡ್ತೇವೆ ನಿನ್ನ ದೇಶದಲ್ಲಿ ನಿನ್ನ ಜ್ಞಾನವನ್ನು ಕೃತ್ಯಗಳನ್ನು ಕುರಿತು ಕೇಳಿದ ಸತ್ಯವಾಗಿದೆ ನಾನಾಗಿ ಇಲ್ಲಿ ಬಂದು ಕಣ್ಣಾರೆ ನೋಡಿದಾಗಿಂದ ಮೊದಲು ಜನರು ಹೇಳಿದ ಸುದ್ದಿಯನ್ನು ನಮ್ಮಲ್ಲಿಲ್ಲ ಈಗ ನೋಡಿದರೆ ನಿನ್ನ ಜ್ಞಾನವೈಭವಗಳು ನಾನು ಕೇಳಿದಾಗಿಂತ ಹೆಚ್ಚಾಗಿವೆ ಎಂಬುದಾಗಿ ಹೇಳ್ತಾ ಇದ್ದಾಳೆ ಔರ್ ಛಟ್ಟು ಔರ್ ಸಾತ್ವಾ ವಚನ ಮೇ ಹಮ್ ದೇಖ್ತೇ ಹೈ ತೇರೆ ಕಾಮೋ ಔರ್ ಬುದ್ಧಿಮಾನಿ ಕಿ ಜೋ ಕೀರ್ತಿ ಮೈನೆ ಅಪ್ನೆ ದೇಶ್ ಮೇ ಸುನಿ ಥಿ ವೋ ಸಚ್ ಹಿ ಹೈ ಪರಂತು ಜಬ್ ತಕ್ ಮೈನೆ ಆಪ್ ಹಿ ಆಕರ್ ಅಪ್ನಿ ಆಂಖೋ ಸೇ ಯಹ ನ ದೇಖಾ ತಬ್ ತಕ್ ಮೈನೆ ಉನ್ ಬಾತೋ ಕಿ ಪ್ರತೀತಿ ನ ಕಿ ಪರಂತು ಇಸ್ಕಾ ಆಧಾ ಭಿ ಮುಜೆ ನ ಬತಾಯಾ ಗಯಾ ಥಾ तेरी बुद्धिमानी और कल्याण उस कीर्ति से भी बढ़कर है जो मैंने सुनी थी। प्रेज द लॉर्ड। प्रभु की स्तुति। हालेलुया। हालेलुया। ನೋಡಿ ತವೆ ಆ ರಾಣಿ ಹೇಳ್ತಾ ಇದ್ದಾಳೆ ನಾನು ಹೇಳಿದ್ದು ಕೇಳಿದೆ ಆದರೆ ಕಣ್ಣಾರೆ ಕಂಡಿದ್ದನ್ನು ನೋಡುವಾಗ ಅದು ಹೆಚ್ಚು ಅದು ಆ ವೈಭವ ಎಷ್ಟು ಹೆಚ್ಚು ಮಾತ್ರ ಇದೆ ಎಂಬುದಾಗಿ ಹೇಳ್ತಾ ಇದ್ದಾಳೆ। और रानी यहां कहती है कि मैंने सुना था तेरी कीर्ति के बारे में लेकिन जितना मैंने सुना था वहां उससे उसका आधा भी मुझे नहीं सुनाया गया ऐसा वो देखती है और मैंने अपने आंखों से देखा और कानों से सुना ऐसा कहती है। ಇನ್ನೊಂದು ದರ್ಶನ ನೋಡಿದಾದ್ರೆ ನಾವು ಇಸ್ರಾಯೇಲರನ್ನು ದೇವರು ಆರಿಸಿಕೊಂಡನು ಅವರೇ ಹಮ್ ದೇಖ್ತೆ ಕಿ ಇಸ್ರಾಯೇಲ್ ಕೋ ಪರಮೇಶ್ವರ್ ನೇ ಚುನ್ ಲಿಯಾ ಅಲ್ಲಿ ವಾಗ್ದಾನ ಮಾಡಿದ ಕಾನನ್ ದೇಶಕ್ಕೆ ಹೋದರು ಅಲ್ಲಿ ನೋಡಿದೆವೆ ಅಲ್ಲಿ ಯೋಶುವ ಪುಸ್ತಕದಲ್ಲಿ ನೋಡಿದಾದ್ರೆ ಆ ಪಟ್ಟಣವನ್ನು ಕಾನನ್ಯವನ್ನು ಅವರು ಅಲ್ಲಿ ಇದ್ದರು ಅಲ್ಲಿ ನೋಡಿದೆವೆ ಅವರಿಗೆ ಅಲ್ಲಿ ಅನೇಕ ಯುದ್ಧಗಳು ಅಲ್ಲಿ ಮಾಡಬೇಕಾಗಿತ್ತು और हम देखते हैं वाचा के उस कानान देश में इज़राइल लोग गए तो थे लेकिन वहां अनेक युद्ध को उनको करना था ಅದನ್ನು ಸ್ವಾಧೀನಪಡಿಸಲಿಕ್ಕೆ ನೋಡುತ್ತೇವೆ ಫೆರಿಜಿಯರು ಯಬೂಸಿಯರು ಹಿತ್ತಿಯರು ಹೀಗೆ ಅನೇಕ ಅನೇಕ ಜನರನ್ನು ರಾಜರನ್ನು ಸೋಲಿಸಬೇಕಾಗಿತ್ತು और उसे हम देखते हैं अपने स्वाधीन में लाने के लिए उस देश को अपने स्वाधीन में लाने के लिए उन्हें अनेक राजाओं का सामना करना पड़ा हित्ती और हम देखते हैं कानानी लोगों का सामना करना पड़ा ಹಾಲೆಲೂಯಾ ಹಾಲೆಲೂಯಾ ಆ ವಾಗ್ದಾನ ದೇಶಕ್ಕೆ ಅದು ವಾಗ್ದಾನ ಇದ್ದರು ಏನು ಮಾಡುತ್ತೇವೆ ಒಂದು ಅಲ್ಲಿ ನೋಡುತ್ತೇವೆ ಯುದ್ಧವು ಅಲ್ಲಿ ಯುದ್ಧದಲ್ಲಿ ಜಯ ಹೊಂದುವುದು ಅವಶ್ಯಕವಾಗಿತ್ತು और वहाँ वाचा उनके हाथ में था वाचा उनके पास था लेकिन फिर भी उस युद्ध में उन्हें जय पाना जरूरी था Praise the Lord. प्रभु की स्तुति हालेलुया हालेलुया ಇನ್ನು ನೋಡುತ್ತೇವೆ ನಮ್ಮ ನಮ್ಮ ಜೀವಿತದಲ್ಲಿ ಕಷ್ಟಗಳು ಕಣ್ಣೀರು ವೇದನೆಗಳಲ್ಲಿ ಇದ್ದರು ನಾವು ನಮಗೆ ನಿರೀಕ್ಷೆ ಉಂಟು ಎಂಬುದಾಗಿ ಪೌಲನಲ್ಲಿ ರೋಮಾ ಬರೆದವರಿಗೆ ಬರೆದಿರುವ ಪತ್ರಿಕೆ 8ನೇ ಅಧ್ಯಾಯ 18 ರಿಂದ 21 ನಾವು ಓದೋಣ ರೋಮಿಗೆ ಕಿತಾಬ್ ಮೇ 8ವಾ ಅಧ್ಯಾಯ ಮೇ ಹಮ್ ದೇಖ್ತೆ ಪೌಲಸ್ ಇಸ್ ತರ ಕಹತಾ ಹೈ 8:18-21 ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮ ಪದವನ್ನು ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ನಡೆಸುತ್ತೇನೆ ದೇವಪುತ್ರರ ಮಹಿಮೆಯು ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಗಿತು ಹೀಗೆ ಒಳಗಾಗದು ಸ್ವೇಚ್ಛೆಯಿಂದಲ್ಲ ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ ಆದರೂ ಅದಕ್ಕೊಂದು ನಿರೀಕ್ಷೆಯುಂಟು ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾಲು ಹೊಂದುವುದೇ 18 वचन से लेकर 20 वचन तक क्योंकि मैं समझता हूँ कि इस समय के दुख और क्लेश उस महिमा के सामने जो हम पर प्रकट होने वाली है कुछ भी नहीं है क्योंकि सृष्टि बड़ी आशा भरी दृष्टि से परमेश्वर के पुत्रों के प्रकट होने की बाट जो रही है क्योंकि सृष्टि अपनी इच्छा से नहीं पर अधीन करने वाले की ओर से व्रतता के अधीन इस आशा से की गई है ಅಲ್ಲಿ ಅದನ್ನು ಹೇಳ್ತಾ ಇದ್ದೇನೆ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮೆ ಪದವನ್ನು ಆಲೋಚಿಸಿದ್ರೆ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಎಂಬುದಾಗಿ ಅದನ್ನು ಹೇಳ್ತಾ ಇದ್ದಾನೆ ಅವರು ಕೇತಾ ಹೇ ಕಿ ಆಗೆ ಆನೆ ವಾಲಿ ಜೋ ಉಸ್ ಮಹಿಮಾ ಕೆ ಬಾರೆ ಮೇ ಅಗರ್ ಸೋಚೆ ತೋ ಆಪ್ಕಾ ಜೋ ದುಃಖ ಹೈ ಕ್ಲೇಶ ಕುಚ್ ಭಿ ನಹೀ ಹೈ ಈ ದೇವಪುತ್ರರ ಮಹಿಮೆ ಯಾವಾಗ ಪ್ರತ್ಯಕ್ಷವಾಗುತ್ತೆ ಎಂದು ಜಗತ್ತು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಅವರು ಕೇತಾ ಹೇ ಕಿ ಸೃಷ್ಟಿ ಬಡಿ ಆಶಾ ಭರಿ ದೃಷ್ಟಿ ಸೇ ಪರಮೇಶ್ವರ ಕೆ ಪುತ್ರ ಕೋ ಪ್ರಕಟ್ ಹೋನೆ ಕೋ ದೇಖ ಆಶಾ ಸೇ ದೇಖ ರಹೀ ಹೈ ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಹಾಲೆಲೂಯಾ ಹಾಲೆಲೂಯಾ ಅದು ಜಗತ್ತು ಯಾಕೆ ಲವಲವಿಕೆಯಿಂದ ನೋಡ್ತಾ ಇದೆ ಎಂಬುದಾಗಿ ಹೇಳಿದ್ರೆ ಕ್ಯೂ ಈ ಜಗ್ ಜೋ ಹೈ ಕ್ಯೂ ಬಾಟ್ ಜೋ ರಹೇ ಸಮ್ ದೇಖೆ ತೋ ಈ ಜಗತ್ತು ಸೈತಾನನ ವಶವಿದ್ರು ಅದು ಸೈತಾನದಲ್ಲ और ये जग जो है हम देखते दुनिया जो है शैतान के वश में है लेकिन फिर भी शैतान का नहीं है प्रेज द लॉर्ड प्रभु की स्तुति हालेलुया हालेलुया ಪ್ರಕಟಣೆ 20ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿದಾದರೆ ಅಲ್ಲಿ ನೋಡುತ್ತೇವೆ ಈ ಭೂಮಿಯಲ್ಲಿ ನಾವು 1000 ವರ್ಷ ಆಡಳಿತ ಮಾಡುವವರಾಗಿದ್ದೇವೆ ಪ್ರಕಟಿಕರಣ ಕಿ ಕಿತಾಬ್ ಮೇ ಪ್ರಕಾಶಿತ ವಾಕ್ಯ ಕಿ ಕಿತಾಬ್ ಮೇ ಹಮ್ ದೇಖ್ತೆ ಹೈ ವಾ 20ವಾ ಅಧ್ಯಾಯ ಮೇ ಈ ದುನಿಯಾ ಮೇ ಹಮ್ ರಾಜ್ ಕರ್ನೆ ವಾಲೆ ಹೈ ಪ್ರೇಜ್ ದ ಲಾರ್ಡ್ ಪ್ರಭು ಕಿ ಸ್ತುತಿ ಹೋ ಹಾಲೆಲೂಯಾ ಹಾಲೆಲೂಯಾ ಅನೇಕ ಸರ್ ನೋಡುತ್ತೇವೆ ನಾವು ಈ ಲೋಕವನ್ನು ಬಿಟ್ಟು ಹೋಗೋದಂದ್ರೆ ಬಹಳ ದುಃಖವಾಗ್ತಿದೆ ದುಃಖವಾಗ್ತದೆ ಅನೇಕ ಬಾರ್ ಅಗರ್ ಈ ದುನಿಯಾ ಕೋ ಕೋಯಿ ಛೋಡ್ಕರ್ ಜಾತಾ ಹೈ ತೋ ಬಹುತ್ ಹಿ ದುಃಖ ಹೋತಾ ಹೈ ಆದರೆ ಇಲ್ಲಿ ನೋಡುತ್ತೇವೆ ಆ ಪೌಲನಲ್ಲಿ ಹೇಳ್ತಾ ಇದ್ದಾನೆ ಅಲ್ಲಿ ಆ ಮುಂದಿನ ಕಾಲದ ಪ್ರತ್ಯಕ್ಷವಾಗುವ ಮಹಿಮೆ ಪದವನ್ನು ಆಲೋಚಿಸಿದ್ರೆ ಈ ಕಷ್ಟಗಳು ಏನು ಅಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ ಲೇಕಿನ್ ಯಾ ಪೌಲಸ್ ಕೇತ ಆಗೆ ಆನೆ ವಾಲಿ ಮಹಿಮಾ ಕೆ ಬಾರೆ ಮೇ ಅಗರ್ ಸೋಚೆ ತೋ ಆಪ್ಕಾ ಜೋ ದುಃಖ ಔರ್ ಕ್ಲೇಶ ಕುಛ್ ಭಿ ನಹೀ ಹೈ ಈ ಜಗತ್ತು ಕೂಡ ಒಂದು ನಾಶದಿಂದ ಬಿಡುಗಡೆಗೆ ಅದು ಏನು ಮಾಡ್ತಾ ಇದೆ ನಿರೀಕ್ಷೆಯಲ್ಲಿ ಇದೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಔರ್ ಯೇ ದುನಿಯಾ ಭಿ ಹಮ್ ದೇತೆ ಜಗ ಸೃಷ್ಟಿ ಜೋ ಹೈ ಏಕ್ ನಾಶ್ ಸೇ ವೋ ಛುಟಕಾರಾ ಪಾನೆ ಕಿ ವೋ ಆಶಾ ಲಗಾಯೆ ಹೈ ಪ್ರೈಸ್ ದಿ ಲಾರ್ಡ್ ಹಾಲೆಲೂಯಾ ಪ್ರಭು ಕಿ ಸ್ತುತಿ ಹೋ ಅಲ್ಲಿ ನೋಡ್ತೇವೆ ಅನೇಕರು ಪರಲೋಕ ರಾಜ್ಯಕ್ಕೆ
ಬಾಧ್ಯರಾಗದಿರಲು ಕಾರಣ ಈ ಲೋಕದ ಆಶೆಗಳಾಗಿವೆ और अनेक लोग जो है स्वर्ग राज्य के भागीदारी नहीं होते इसका कारण यह कि दुनिया की आशा है अनेक सारी कष्ट समस्या बंधन ऐन कर्तन आ सुवार्ते महिमे का और अनेक बार हम देते कष्ट और बंद कष्ट और हम देते हैं दुख जो है वो बंधन हो सकती है परमेश्वर के राज्य को ना देखने के जैसा हालेलुया हालेलुया येशु ಕ್ರಿಸ್ತನು ಹೇಳಿದನೆ ಕಷ್ಟ ಪಡುವವರಿಗೆ ನನ್ನ ಬಳಿಗೆ ಬಂದಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಅಂತ ಹೇಳ್ತಾ ಇದ್ದಾನೆ लेकिन येशु मसीह कष्ट जो उठाते हैं कष्ट जो कष्ट का जो पार करते हैं उन्हें कहता है कि मेरे पास आओ और मैं तुम्हें विश्राम दूंगा 2 ಕೊರಿಂಥ 4ನೇ ಅಧ್ಯಾಯ 4ನೇ ವಚನ दूसरा ಕೊರಿಂಥಸ್ ಕಾ 4ವಾ ಅಧ್ಯಾಯ ಕಾ ನಾಲ್ಕು ನಾವು ಹೀಗೆ ಓದುತ್ತೇವೆ ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯು ಸುವಾರ್ತೆಯ ಪ್ರಕಾಶ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕ ಮಾಡಿದನು ಎಂಬುದಾಗಿ ಹೇಳ್ತಾ ಇದ್ದಾನೆ ದೂಸರಾ ಕೊರಿಂಥಿಯಸ್ ಕಾ 4ವಾ ಅಧ್ಯಾಯ ಕಾ 4ವಾ ವಚನ ಔರ್ ಉನ್ ಅವಿಶ್ವಾಸಿಯೋ ಕೆ ಲಿಯೆ ಜಿನ್ಕಿ ಬುದ್ಧಿ ಈ ಸಂಸಾರ ಕೆ ಈಶ್ವರ ನೆ ಅಂಧಿ ಕರ್ ದೀ ಹೈ ತಾಕಿ ಮಸೀಹಾ ಜೋ ಪರಮೇಶ್ವರ ಕಾ ಪ್ರತಿರೂಪ ಹೈ ಉಸ್ಕೆ ತೇಜೋಮಯ ಸುಸಮಾಚಾರ ಕಾ ಪ್ರಕಾಶ ಉನ್ ಪರ್ ನಾ ಚಮಕೆ ಕ್ರಿಸ್ತನ ಏನಾಗಿದೆ ಅಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವ ಆ ಸುವಾರ್ತೆಯಿಂದ ನಾವು ಕಾಣಲು ಸಾಧ್ಯವಾಗುತ್ತದೆ और परमेश्वर का प्रतिरूप जो है हम दत्त यीशु मसीह का सुसमाचार को हम उसके द्वारा देखने को संभव होता है ಅಲ್ಲಿ ನೋಡ್ತೇವೆ ಪ್ರಪಂಚ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕ ಮಾಡಿದನು ಎಂಬುದಾಗಿ ಹೇಳ್ತಾ ಇದ್ದಾನೆ और यहां हम देखते हैं कि इस संसार का जो ईश्वर है उसने जिसके ऊपर विश्वास अविश्वास है अविश्वासी लोगों का जो मन को अंधा कर दिया है बुद्धि को अंधा कर दिया है प्रेज द लॉर्ड प्रभु की स्तुति हालेलुया ನಾವು ನೋಡ್ತೇವೆ ನನ್ನ ನಿಮ್ಮ ಜೀವಿತದಲ್ಲಿ ನೋಡಿದಾದ್ರೆ ಎಷ್ಟೋ ಜನರ ಪ್ರಾರ್ಥನೆಯಿಂದ ಏನು ನೋಡ್ತೇವೆ ಆ ಮನಸ್ಸಿನ ಮನೋನೇತ್ರಗಳು ತೆರೆದನ್ನು ನೋಡುತ್ತೇವೆ ಪ್ರಿಯರೇ ಹಮಾರೆ ಔರ್ ಆಪ್ಕಿ ಜೀವನ್ ಕೆ ಬಾರೆ ಮೇ ಅಗರ್ ದೇಖಿ ತೋ ಕಿತ್ನೆ ಜನ ಕೆ ಪ್ರಾರ್ಥನಾ ಕೆ ದ್ವಾರ ಪ್ರಾರ್ಥನಾ ಕೆ ಕಾರಣ ಹಮಾರಿ ವೋ ಮನ್ ಕಿ ಆಂಖೆ ಖುಲ್ ಚುಕಿ ಹೈ ಹಾಲೆಲೂಯಾ ಆದರೆ ನನ್ನ ನಿಮ್ಮ ಕರ್ತವ್ಯವಾಗಿದೆ ಈ ಮನಸ್ಸು ಮಂಕ ಮಾಡುವ ಎಲ್ಲ ಆತ್ಮಗಳು ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುವಾಗ ಅಲ್ಲಿ ಬಿಡುಗಡೆ ನೋಡುತ್ತೇವೆ ಆ ಸುವಾರ್ತೆಯ ಉದಯವನ್ನು ಆ ಪ್ರಕಾಶವನ್ನು ಜನರು ಕಾಣಲಿಕ್ಕೆ ಸಾಧ್ಯವಾಗುತ್ತದೆ और हमारा और आपका एक कर्तव्य है कि जब हम ऐसे लोगों के लिए प्रार्थना करते हैं तो उनके मन की आंखें खुल जाए और वो परमेश्वर की सुसमाचार को जाने ನೋಡ್ತೇವೆ 1 ಕೊರಿಂಥ 13 ನೇ ಅಧ್ಯಾಯ 12 ನೇ ವಚನದಲ್ಲಿ ಹೀಗೆ ಓದುತ್ತೇವೆ 1 ಕೊರಿಂಥ 13 12 ಪಹಿಲಾ ಕೊರಿಂಥಿಸ್ ಕಾ 13 ಅಧ್ಯಾಯ ಕಾ ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು ಈಗ ಸ್ವಲ್ಪ ಮಾತ್ರ ತಿಳಿದಿದೆ ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳಿದುಕೊಳ್ಳುವೆನು अभी हमने दर्पण में धुंधला सा दिखाई देता है परंतु उस समय आमने सामने देखेंगे इस समय मेरा ज्ञान अधूरा है परंतु उस समय ऐसी पूरी रीति से पहचानूंगा जैसा मैं पहचाना गया हूँ प्रेज द लॉर्ड प्रभु की स्तुति हो हालेलुया अल्ली ನೋಡ್ತೇವೆ ಅಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣತಾ ಇಲ್ಲ ಈಗ हम देखते हैं कि यहाँ हमें अब स्पष्ट रीति से नहीं दिखाई देता आदर ना उन दिवस संपूर्णवागि आतन ತಿಳಿದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ लेकिन एक दिन ऐसा आएगा कि हम पूरे रीति से उसको जान जाएंगे ಇದರಿಂದ ನಮಗೆ ನೋಡ್ತೇವೆ ಕರ್ತನ ಸನ್ನಿಧಿಯಲ್ಲಿ ನಮ್ಮ ಅನೇಕ ಪ್ರಶ್ನೆಗಳಿಗೆ ಉತ್ತರವೂ ಅಲ್ಲಿ ಸಿಗಬಹುದು और प्रभु के सम्मुख में हमारे अनेक प्रश्नों का जवाब भी हमें मिल जाएगा प्रेज द लॉर्ड प्रभु की स्तुति हालेलुया हालेलुया ಈ ನೋಡ್ತೇವೆ ಈ ಸತ್ಯವೇದ ವಾಕ್ಯವನ್ನು ಹಿಡಿದುಕೊಂಡು ಇಂದು ನೋಡ್ತೇವೆ ಸುಮಾರು 33,000 ಡಿನೋಮಿನೇಷನ್ ಅಥವಾ ಪಂಗಡಗಳು ಇವೆ ಅಂತೆ और हम देखते हैं 33,000 हम देखते हैं जाति है ऐसा हम देख सकते हैं ಆದರೆ ಎಲ್ಲರೂ ಹೇಳ್ತಾರೆ ನಾವು ಪರಲೋಕಕ್ಕೆ ಹೋಗ್ತೇವೆ ಎಂಬುದಾಗಿ और सब लोग कहते हैं कि हम स्वर्ग जाते हैं ಯಾರಾದರೂ ನರಕಕ್ಕೆ ಹೋಗ್ತಾರೆ ಎಂಬುದಾಗಿ ಯಾರು ಹೇಳಲಿಲ್ಲ और कोई ऐसा नहीं कहते कि हम नरक जाएंगे ಆದರೆ ಯೇಸುಕ್ರಿಸ್ತನು ಹೇಳ್ತಾನೆ ಮತ್ತಾಯ 7:21 ರಲ್ಲಿ ಯೇಸುವಿನ ಮಾತುಗಳನ್ನು ನಾವು ನೋಡಿದಾದರೆ लेकिन ಯೇಸು ಮಸೀಹ ಕಿ ಬಾತೋ ಗರ್ ಹಮ್ ದೇಖ್ತೇ ತೋ ಮತ್ತೆ ಕಿ ಕಿತಾಬ್ ಮೇ 7ವಾ ಅಧ್ಯಾಯ ಮೇ ಅಲ್ಲಿ ಹೇಳ್ತಾ ಇದ್ದಾನೆ ಮತ್ತಾಯ 7ನೇ ಅಧ್ಯಾಯ 21ನೇ ವಚನ मत्ती की किताब में 7वां अध्याय का 21वां वचन ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನಸಬೇಡಿರಿ ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಜೋ ಮುಸ್ಸೆ ಹೇ ಪ್ರಭು ಹೇ ಪ್ರಭು ಕಹತಾ ಹೈ ಉನ್ಮೇಸೆ ಹರ್ ಏಕ್ ಸ್ವರ್ಗ ಕೆ ರಾಜ್ಯ ಮೇ ಪ್ರವೇಶ ನಾ ಕರೇಗಾ ಪರಂತು ವಹೀ ಜೋ ಮೇರೆ ಸ್ವರ್ಗೀಯ ಪಿತಾ ಕಿ ಇಚ್ಛಾ ಪರ್ ಚಲತಾ ಹೈ ಹಾಲೆಲೂಯಾ ಹಾಲೆಲೂಯಾ ಏನ್ ಯೇಸು ಹೇಳ್ತಾನೆ ಸ್ವಸ್ಥವಾಗಿ ಹೇಳ್ತಾನೆ ಸ್ವಾಮಿ ಸ್ವಾಮಿ ಅನ್ನುವರೆಲ್ಲರೂ ಎಲ್ಲಿ ಹೋಗುವುದಿಲ್ಲ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ ಎಂಬುದಾಗಿ ನೆನಸಬೇಡಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ ಔರ್ ಯಹಾ ಯೇಸು ಮಸೀಹ ಸ್ಪಷ್ಟ ರೀತಿಯಲ್ಲಿ ಕಹತಾ ಹೈ ಕಿ ಜೋ ಮುಜೆ ಹೇ ಪ್ರಭು ಕಹತಾ ಹೈ ಉನ್ಮೇಸೆ ಹರ್ ಏಕ್ ವ್ಯಕ್ತಿ ಸ್ವರ್ಗಕ್ಕೆ ರಾಜ್ಯ ಮೇ ಪ್ರವೇಶ ನಾ ಕರೇಗಾ
ಆತನು ಹೇಳ್ತಾ ಇದ್ದಾನೆ ಪರಲೋಕದಲ್ಲಿರುವ ತಂದೆಯ ಚಿತ್ತದಂತೆ ನಡೆಯುವನೆ ಪರಲೋಕ ರಾಜ್ಯಕ್ಕೆ ಸೇರುವನೆ ಅಂತ ಹೇಳ್ತಾ ಇದ್ದಾನೆ ಲೇಕಿನ್ ಜೋ ಸ್ವರ್ಗೀಯ ಪಿತಾಕಿ ಇಚ್ಛಾಕ್ಕೆ ಅನುಸರಿಸಿ ಚಲತಾ ಹೈ ವಹಿ ಸ್ವರ್ಗಕ್ಕೆ ರಾಜ್ಯಂ ಪ್ರವೇಶ ಕರೇಗಾ ಇಲ್ಲಿ ಮೂರು ಸಂಗತಿಗಳನ್ನು ನೋಡಬಹುದು ನಾವು ಒಂದನೆಯದಾಗಿ ದೇವರ ಚಿತ್ತ ಯಹಾಂ ತೀನ್ ಬಾತೋ ಕೋ ದೇಖ್ ಸಕ್ತೆ ಪಹಿಲಿ ಬಾತ್ ಹಮ್ ದೇತೆ ಪರಮೇಶ್ವರ್ ಕಿ ಇಚ್ಛಾ ಎರಡನೆಯದಾಗಿ ನೋಡ್ತೇವೆ ಮನುಷ್ಯನ ಚಿತ್ತ ಔರ್ ದೂಸರಿ ಬಾತ್ ಹಮ್ ದೇತೆ ಮನುಷ್ಯ ಕಿ ಇಚ್ಛಾ ಮೂರನೆಯದಾಗಿ ನೋಡ್ತೇವೆ ಸೈತಾನನ ಚಿತ್ತವು ಅದರ ಇದೆ ಎಂಬುದಾಗಿ ದೇವರ ವಾಕ್ಯದ ನಾವು ನೋಡುದಾದ್ರೆ ಅಲ್ಲಿ ನೋಡುವ 1ನೇ ತಿಮೋತಿ 2ನೇ ಅಧ್ಯಾಯ 4 5 ವಚನ ಔರ್ ತೀಸರಾ ಹಮ್ ದೇಖ್ತೆ ಹೈ ಶೈತಾನ್ ಕಿ ಇಚ್ಛಾ ಹೈ ಅಗರ್ ಕಿ ಹಮ್ ಪಹಿಲಾ ತಿಮೋತಿಸ್ ಕಿ ಕಿತಾಬ್ ಮೇ ಪಹಿಲೆ ದೇವರ ಚಿತ್ತದ ಬಗ್ಗೆ ನಾವು ಮೊದಲನೆಯದಾಗಿ ನೋಡುವ ಪಹಿಲೆ ಹಮ್ ಪರಮೇಶ್ವರ ಕಿ ಇಚ್ಛಾ ಕೆ ಬಾರೆ ಮೇ ದೇಖೆಂಗೆ 1ನೇ ತಿಮೋತಿ 2ನೇ ಅಧ್ಯಾಯ 4 5 ವಚನ पहला तिमोथियस का दूसरा अध्याय का चौथा और पांचवा वचन जो ये चाहता है कि सब मनुष्य का उद्धार हो और वे सत्य को भली भांति पहचान ले क्योंकि परमेश्वर एक ही है और परमेश्वर और मनुष्य के बीच में एक ही बिचवाई है अर्थात मसीह यीशु जो मनुष्य है ಅಲ್ಲಿ ನೋಡ್ತೇವೆ ಎಲ್ಲ ಮನುಷ್ಯರ ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ ಅಂತ ನೋಡ್ತೇವೆ ಯಹಾಂ ದೇಖ್ತೆ ಕಿ ಪರಮೇಶ್ವರ ಕಿ ಇಚ್ಛಾ ಯೇ ಹೈ ಕಿ ಹರ್ ಏಕ್ ಮನುಷ್ಯ ಕಾ ಉದ್ಧಾರ ಹೋ ಔರ್ ಸತ್ಯ ಕೆ ಮಾರ್ಗ ಮೇ ಭಲಿ ಭಾಂತಿ ಪಹಿಚಾನ್ ಲೇ ಯಾಕೆಂದ್ರೆ ದೇವರು ಒಬ್ಬನೇ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ ಎಂಬುದಾಗಿ ನೋಡ್ತೇವೆ ಔರ್ ಯಹಾಂ ದೇಖ್ತೆ ಕಿ ಪರಮೇಶ್ವರ ಏಕ್ ಹೀ ಹೈ ಪರಮೇಶ್ವರ ಮನುಷ್ಯ ಕೆ ಬೀಚ್ ಮೇ ಹಮ್ ದೇಖ್ತೆ ಹೈ ಬಿಚವಾಯಿ ಏಕ್ ಹೀ ಹೈ ವಹ ಯೇಶು ಮಸೀಹಾ ಹೈ ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಹೋ ಎಷ್ಟು ಮಧ್ಯಸ್ಥರಿದ್ದಾರೆ ಕಿತ್ನೆ ಬಿಚವಾಯಿ ಹೈ ಒಬ್ಬನೇ ಮಧ್ಯಸ್ಥನು ಏಕ್ ಹೀ ಹೈ ಅದಕ್ಕಾಗಿ ನಾವು ಯಾರು ಮಧ್ಯಸ್ಥರನ್ನು ಮಾಡಬಹುದು ಪಾಸ್ಟರ್ ಆಗಲಿ ಅಥವಾ ಯಾರನ್ನು ಏನು ಮಾಡಬೇಕು ಯಾವ ಸೇವಕರಲ್ಲ ಮಧ್ಯಸ್ಥರಲ್ಲ ಮಧ್ಯಸ್ಥರ ಯಾರಾಗಿದ್ದಾರೆ ಹಾಲೆಲೂಯಾ ಯೇಸುಕ್ರಿಸ್ತನಾಗಿದ್ದಾನೆ ಇಸ್ಲೇ ಕೋಯಿ ಸೇವಕ ಜೋ ಹೈ ಹಮ್ ದೇಖ್ತೆ ಹೋ ಬಿಚವಾಯಿ ನಹಿ ಹೈ ಮಧ್ಯಸ್ಥಿಕ ನಹಿ ಹೈ ಲೇಕಿನ್ ಹಮ್ ದೇಖ್ತೆ ಹೈ ಯೇಶು ಮಸೀಹಾ ಹೀ ಸಿರ್ಫ್ ಹೈ ಅದಕ್ಕಾಗಿ ನೋಡಿರ್ತೇವೆ ನಾವು ಸ್ಪಷ್ಟವಾಗಿ ನಾವು ಸ್ವಂತವಾಗಿ ದೇವರ ವಾಕ್ಯವನ್ನು ಓದಿಕೊಂಡು ಅದನ್ನು ಧ್ಯಾನಿಸಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಏನು ಮಾಡ್ತೇವೆ ದೇವರಿಂದ ಫಸ್ಟ್ ಹ್ಯಾಂಡ್ ಆಶೀರ್ವಾದವನ್ನು ಹೊಂದಿಕೊಳ್ಳೋದು ಬಹಳ ಮುಖ್ಯವಾಗಿದೆ ಔರ್ ಇಸ್ಲೇ ಹಮ್ ದೇಖ್ತೆ ಹಮ್ ಖುದಿ ಪ್ರಾರ್ಥನಾ ಕರ್ತೇವೆ ಖುದಿ ಪರಮೇಶ್ವರ ಕೆ ವಚನ ಕೋ ಪಡ್ತೇವೆ ಉಸ್ಕಿ ಆರಾಧನಾ ಸ್ತುತಿ ಕರ್ತೇವೆ ಹಮ್ ಸ್ವಸ್ಥ ರೀತಿ ಸೇ ಅಪ್ನೇ ಆಶೀಷ್ ಕೋ ಪಾ ಸಕ್ತೆ ಹೈ ಹಾಲೆಲೂಯಾ ಹಾಲೆಲೂಯಾ ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಹೋ ಅಲ್ಲಿ ನೋಡ್ತೇವೆ ಯೇಸುಕ್ರಿಸ್ತನ ನೋಡ್ತೇವೆ ಅಪೊಸ್ತಲರ 1ನೇ ಅಧ್ಯಾಯ 8ನೇ ವಚನದಲ್ಲಿ ಸಾಮರ್ಥ್ಯ ಕಿ ಕಿತಾಬ್ ಮೇ ಪಹಿಲಾ ಅಧ್ಯಾಯ ಕಾ 8ವಾ ವಚನ ಹಮ್ ದೇಖ್ತೆ ಹೈ ಏನು ಹೇಳ್ತಾ ಇದ್ದಾನೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯುದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಎಂದು ನಿಮ್ಮದಾಗಿ ನೋಡುತ್ತೇವೆ ಹೇಳ್ತಾರೆ ಪರಂತು ಜಬ್ ಪವಿತ್ರ ಆತ್ಮ ತುಮ್ ಪರ್ ಆಯೇಗಾ ತಬ್ ತುಮ್ ಸಾಮರ್ಥ್ಯ ಪಾವೋಗೆ ಔರ್ ಯೆರೂಸಲೇಮ್ ಔರ್ ಸಾರೆ ಯಹೂದಿಯಾ ಸಮಾರ್ಯಾ ಔರ್ ಪೃಥ್ವೀ ಕೆ ಚೋರ್ ತಕ್ ಮೇರೆ ಗವಾಹ್ ಹೋಗೆ ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಯಾವಾಗ ನಾವು ನೋಡುತ್ತೇವೆ ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೆ ಎಂದು ಅವರು ದೇವರ ಮಕ್ಕಳಾಗಿದ್ದಾರೆ ಎಂಬುದಾಗಿ ನೋಡುತ್ತೇವೆ ಔರ್ ಹಮ್ ದೇಖ್ತೆ ಕಿ ಜೋ ಪರಮೇಶ್ವರ ಕಿ ಆತ್ಮಾ ಕಿ ಚಲಾಯೆ ಚಲ್ತೆ ಹೋ ಪರಮೇಶ್ವರ ಕಿ ಬಚ್ಚೆ ಹೈ ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ನೋಡುತ್ತೇವೆ ನಾವು ಆತನ ಸನ್ನಿಧಿಯಲ್ಲಿ ಆತನ ಆತ್ಮನಿಂದ ನಡೆಸಲ್ಪಡುವರಾಗಬೇಕು ಹಮ್ ಉಸ್ಕೆ ಸಮ್ಮುಖ ಮೇ ಉಸ್ಕೆ ಆತ್ಮಾ ಕಿ ಚಲಾಯೆ ಚಲ್ನಾ ಚಾಹಿಯೆ ಅನೇಕ ಸಾರಿ ನೋಡುತ್ತೇವೆ ಕೆಲವು ಸಮಯಗಳಲ್ಲಿ ಕರ್ತನ ಚಿತ್ತವು ನಮ್ಮ ಇಷ್ಟಕ್ಕೆ ವಿರುದ್ಧವಾಗಿರಬಹುದು ಔರ್ ಕೈ ಬಾರ್ ಪರಮೇಶ್ವರ ಕಿ ಇಚ್ಛಾ ಜೋ ಹೈ ಹಮಾರಿ ಇಚ್ಛಾ ಕಿ ವಿರೋಧ ಮೇ ಹೋ ಸಕ್ತಿ ಹೈ ಹಾಲೆಲೂಯಾ ಹಾಲೆಲೂಯಾ ನಾವು ನಮ್ಮ ಯೋಜನೆಗಳನ್ನು ಮಾಡಿಕೊಂಡು ಅದು ಕರ್ತನ ಚಿತ್ತ ಎಂಬುದಾಗಿ ಹೇಳಲಿಕ್ಕೆ ಆಗೋದಿಲ್ಲ ಹಮ್ ಹಮಾರಿ ಯೋಜನಾ ಯಾ ಹಮಾರಿ ಇಚ್ಛಾ ಕಿ ಇಚ್ಛಾ ಕೋ ಪೂರಾ ಕರ್ಕೆ ಹಮ್ ಪರಮೇಶ್ವರ ಕಿ ಇಚ್ಛಾ ಐಸಾ ನಹಿ ಕಹಿ ಸಕ್ತೆ ಹಾಲೆಲೂಯಾ ಹಾಲೆಲೂಯಾ ಏಕೆಂದರೆ ದೇವರು ಸರ್ವಜ್ಞಾನಿ ಆಗಿದ್ದಾನೆ ಕ್ಯೋಕಿ ಪರಮೇಶ್ವರ ಸರ್ವಜ್ಞಾನಿ ಹೈ ಯೋಬ 11ನೇ ಅಧ್ಯಾಯ 7 8 ರಲ್ಲಿ ಯೋಬನಲ್ಲಿ ಹೇಳ್ತಾ ಇದ್ದಾನೆ ಅಯ್ಯೂಬ್ ಕೆ ಕಿತಾಬ್ ಮೇ 11 ಅಧ್ಯಾಯ ಮೇ ಹಮ್ ದೇಖ್ತೆ ಹೈ ಯೋಬ 11ನೇ ಅಧ್ಯಾಯ ದೇವರ ಅಗಾಧಗಳನ್ನು ಕಂಡುಕೊಳ್ಳಿಯ ಕೊಳ್ಳಬಲ್ಲಿಯ ಸರ್ವಶಕ್ತನನ್ನು ಸಂಪೂರ್ಣವಾಗಿ ಗ್ರಹಿಸಿಕೊಳ್ಳಬಹುದು ಆಹಾ ಆತನ ಜ್ಞಾನವು ಆಕಾಶದ ಹಾಗೆ ಉನ್ನತವಾಗಿದೆ ನೀನು ಮಾಡುವುದೇನು ಪಾತಾಳಗಿಂತ ಆಳವಾಗಿದೆ ನೀನು ತಿಳಿದುಕೊಳ್ಳುವುದೇನು ಎಂಬುದಾಗಿ ದೇವರ ಅಗಾಧ ಜ್ಞಾನದ ಬಗ್ಗೆ ಅಲ್ಲಿ ಭಕ್ತನಾದ ಯೋಬನು ಹೇಳ್ತಾ ಇದ್ದಾನೆ ಪರಮೇಶ್ವರಕ್ಕೆ ಅಗಾಧ ಜ್ಞಾನಕ್ಕೆ ಬಾರಿ ಹಮ್ ದೇಖ್ತೆ ಹೈ 11 ಅಧ್ಯಾಯ ಕಾ 7ವಾ 8ವಾ ವಚನ ಕ್ಯಾ ತು ಪರಮೇಶ್ವರ ಕಾ ಗುಡ್ ಭೇದ ಪಾ ಸಕ್ತಾ ಹೈ ಕ್ಯಾ ತು ಸರ್ವಶಕ್ತಿಮಾನ್ ಕಾ ಮರ್ಮ ಕೋ ಪೂರಿ ರೀತಿ ಸೇ ಜಾನ್ ಸಕ್ತಾ ಹೈ वो आकाश सा ऊंचा है तू क्या कर सकता है वो आदलोक से गहरा है तू क्या समझ सकता है प्रेज द लॉर्ड प्रभु की स्तुति ಅಲ್ಲಿ ಭಕ್ತನಾದ ಯೋಬನ ಜೀವಿತದಲ್ಲಿ ನೋಡುತ್ತೇವೆ
आतन हेळ्ता इद्दाने आघातगळन्नु नीनु कंडुकोळ्ळबल्ले एंबुदागि ओंदु प्रश्नेयन्नु हेळ्तिद्दाने यहां देखते हैं भक्त आयुब कहता है कि क्या परमेश्वर के ज्ञान के बारे में गहराई को तू जान सकता है आदरले होस बडवणिकेयल्लि बरुवाग येसु क्रिस्तन हेळिदरे पवित्र आत्म निम्म मेले बरलु नीवु शक्तियन्नु ओंदुकोळ्ळुवरे एंबुदागि हेळ्ता इद्दाने लेकिन नए नियम में जब हम आते हैं तो हम देखते हैं येसु मसीह ने कहा कि जब पवित्र आत्मा तुम्हारे ऊपर आएगा तो तुम सामर्थ्य को पाओगे हालेलुया नमगे निमगे बेकाद संगतिगळन्नु आतन प्रकटपडिसलिक्के इच्छे पडुत्ताने प्रियरे और जो जरूरत हमारी जो बातें हैं वो हमें प्रकट करता है हालेलुया हालेलुया ಒಂದು ಯೋಹನ 2ನೇ ಅಧ್ಯಾಯ 17ನೇ ವಚನದಲ್ಲಿ ನೋಡ್ತೇವೆ ಲೋಕವಾದರ ಆಶಯವು ಗತಿಸಿ ಹೋಗುವುದು ಎಂಬುದಾಗಿ ಅಲ್ಲಿ ನೋಡುತ್ತೇವೆ और पहला ಯೋಹನ की किताब में हम देखते हैं दुनिया और उसकी आशा जो हो मिट जाएगी ಒಂದು ಯೋಹನ 2:17 ಲೋಕವಾದರ ಆಶಯವು ಗತಿಸಿ ಹೋಗುತ್ತದೆ ಆದರೆ ದೇವರ ಚಿತ್ತವನ್ನು ನೆರವೇರಿಸುವನು ಎಂದೆಂದಿಗೂ ಇರುವನು ಎಂಬುದಾಗಿ ಅಲ್ಲಿ ಯೋಹನನು ಹೇಳ್ತಾ ಇದ್ದಾನೆ पहला ಯೋಹನ का दूसरा अध्याय का 17 वचन संसार और उसकी अभिलाषाएं दोनों मिटते जाते हैं परंतु जो परमेश्वर की इच्छा पर चलता है वो सर्वदा बना रहेगा ಅಲ್ಲಿ ಹಿಂದೆ ಓದಿದ್ರೆ ಅದನ್ನ ಹೇಳ್ತಾ ಇದ್ದಾನೆ ಲೋಕವನ್ನಾಗಲಿ ಲೋಕದಲ್ಲಿರುವವಗಳ ಮೇಲೆ ನಾಗಲಿ ಪ್ರೀತಿಸಬೇಡಿರಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲೆ ಪ್ರೀತಿಯು ಅವನಲ್ಲಿ ಇಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಅವರು ಯಾ ಓ ಕಹತಾ ಹೈ ಕಿ ಸಂಸಾರ ಕಿ ಬಾತೋ ಕೋ ಜೋ ಹೈ ಉಸ್ಕೋ ಉಸ್ಕೋ ಪ್ರೇಮ ಮತ್ ಕರೋ ಔರ್ ಜೋ ಸಂಸಾರ ಕೆ ಪರಮೇಶ್ವರ ಮೇ ನಹೀ ಬನಾ ರಹ ಸಕ್ತೆ जो परमेश्वर में वही परमेश्वर के वचन में बना रह सकता है हालेलुया हालेलुया ಆದರೆ ಒಂದು ವೇಳೆ ನಾವು ದೇವರ ಚಿತ್ತವನ್ನು ನೆರವೇರಿಸಿದರೆ ನಾವು ಎಂದೆಂದಿಗೂ ಆತನೊಂದಿಗೆ ಇರುವವರಾಗಿದ್ದೇವೆ अगर हम परमेश्वर की इच्छा को पूरा करते हैं तो हमेशा उसमें बने रहते हैं ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಹಾಲೆಲೂಯಾ 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 ಇಂದು ನಾನು ಮತ್ತು ನೀವು ದೇವರ ಚಿತ್ತವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ और आप और हम जो परमेश्वर की इच्छा को जानना बहुत ही जरूरी है ಅಲ್ಲಿ ಮುಂದೆ ನೋಡಿದಾದರೆ ಮನುಷ್ಯನ ಚಿತ್ತದ ಬಗ್ಗೆ ನೋಡುತ್ತೇವೆ ಆಗಿ ಹಮ್ ದೇತೆ ಮನುಷ್ಯ ಕಿ ಇಚ್ಛಾ ಕೆ ಬಾರೆ ಮೇ ಜಾನೋಕ್ತಿ 16ನೇ ಅಧ್ಯಾಯ 25ನೇ ವಚನ ಹೀಗೆ ಓದುತ್ತೇವೆ ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು ಕಟ್ಟಕಡೆಗೆ ಅದು ಮರಣ ಮಾರ್ಗವೇ 16:25 ನೀತಿ ವಚನ ಕ 16:25 ऐसा भी मार्ग है जो मनुष्य को सीधा जान पड़ता है परंतु उसके अंत में मृत्यु ही मिलती है हालेलुया हालेलुया देवर मनुष्यनिगे चित्त उंटा मनुष्य की इच्छा है निजवागलु इदे एकेंद्रे देवर मनुष्यनु नम्मन्नु एनु माड्तने आतन स्वरूपदल्लि उंटु माडिदाने हा मनुष्य की इच्छा है क्योंकि परमेश्वर ने मनुष्य को अपने स्वरूप में बनाया है अनेक सारे नोडुत्तेवे स्वंतवागि मनुष्यनिगे देवर स्वंतवागि आलोचिसुव शक्ति ओळ्ळेदन्नु केट्टदन्नु विवेचिसुव शक्ति अंद्रे ಆರಿಸುವ ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ ಪರಮೇಶ್ವರ ನೇ ಮನುಷ್ಯಕ್ಕೆ ಸೋಚನೆ ಕಿ ಶಕ್ತಿ ಔರ್ ಉತ್ನೈನೆ ಅಚ್ಚಿ ಔರ್ ಬುರೆ ಕಿ ಶಕ್ತಿ ಔರ್ ಆಪ್ನೆ ಚುನ್ನೆ ಕಿ ಶಕ್ತಿ ದಿ ಹೈ ಆದರೆ ತನ್ನ ಮನಸ್ಸಿಗೆ ಬಂದಂತೆ ನಡೆದಾದರೆ ಅವನು ನಿತ್ಯ ವೇದನೆಯನ್ನು ಅನುಭವಿಸಬೇಕಾಗುತ್ತದೆ ಎಂಬುದಾಗಿ ನೋಡುತ್ತೇವೆ ಲೇಕಿನ್ ವಾ ಅಗರ್ ಆಪ್ನೆ ಇಚ್ಛಾ ಕೆ ಸೇ ಚಲ್ತಾ ಹೈ ತೋ ಅನಿತ್ಯ ವೋ ವೇದನಾವ್ ಕೋ ವೋ ಅನುಭವ ಕರ್ನಾ ಪಡ್ತಾ ಹೈ ಅದಕ್ಕಾಗಿ ಯೆಶಾಯದಲ್ಲಿ ನೋಡುತ್ತೇವೆ 58:9 ಹೀಗೆ ಓದುತ್ತೇವೆ ನನ್ನ ಆಲೋಚನೆಗಳು ನಿನ್ನ ಆಲೋಚನೆಗಳಲ್ಲ ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಂದ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಂದ ನನ್ನ ಆಲೋಚನೆಗಳು ಎಷ್ಟು ಉನ್ನತವಾಗಿವೆ ಎಂಬುದಾಗಿ ಅಲ್ಲಿ ದೇವರು ಹೇಳ್ತಾ ಇದ್ದಾನೆ ಔರ್ ಯೆಶಾಯ ಕಿ ಕಿತಾಬೆ 55:8 ಮೇ ಹಮ್ ದೇಖ್ತೆ ಹೈ ಕ್ಯೋಕಿ ಯೆಹೋವಾ ಕಹತಾ ಹೈ मेरे विचार और तुम्हारे विचार एक समान नहीं है न तुम्हारी गति और मेरी गति एक सी है क्योंकि मेरी और तुम्हारी गति में और मेरे और तुम्हारे सोच विचारों में आकाश और पृथ्वी का अंतर है प्रेज द लॉर्ड प्रभु की स्तुति ಅದಕ್ಕೆ ಅನೇಕ ಸರಿ ನೋಡುತ್ತೇವೆ ಅದು ನಮ್ಮ ಆಲೋಚನೆಗಳು ಏನಾಗ್ತವೆ ಆತನ ಆಲೋಚನೆಗಳು ಬಹಳ ಉತ್ತಮವಾಗಿವೆ और इसलिए देखते हैं अनेक बार हमारे जो योजना से बढ़कर उसकी योजना है हालेलुया हालेलुया ಆತನ ಯೋಜನೆಗಳನ್ನು ನೋಡುತ್ತೇವೆ ಅದು ನಮ್ಮ ಉತ್ತಮಕ್ಕಾಗಿ ನೋಡುತ್ತೇವೆ और उसकी योजना जो हमारी भलाई के लिए है प्रेज द लॉर्ड प्रभु की स्तुति हालेलुया हालेलुया ಅದಕ್ಕಾಗಿ ನೋಡುತ್ತೇವೆ ನಾವು ನಮ್ಮ ಚಿತ್ತದಂತೆ ನಡೆಯದೆ ನಾವು ನಮ್ಮನ್ನ ದೇವರ ಚಿತ್ತಕ್ಕೆ ಒಪ್ಪಿಸಿಕೊಳ್ಳಬೇಕಾಗಿದೆ ಪ್ರಿಯರೇ और इसलिए हमारी इच्छा के अनुसार हम न चलते हुए अपने आप को उसकी इच्छा के हाथ में सौंपना है प्रेज द लॉर्ड प्रभु की स्तुति ಅದೇ ನೋಡುತ್ತೇವೆ ಯೆರೆಮೀಯ 29:11 ನೋಡುತ್ತೇವೆ ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನು ಬಲ್ಲೆನು ಅವು ಐತದ ಯೋಚನೆಗಳಲ್ಲ ಹಿತದ ಯೋಚನೆಗಳೇ ನೀವು ಮೊರೆಯಿಡಿರಿ ನನ್ನನ್ನು ಪ್ರಾರ್ಥಿಸಲು ಹೋಗಿರಿ ನಾನು ಕಿವಿಗೊಡುವೆನು ನೀವು ನನ್ನನ್ನು ಹುಡುಕುವಿರಿ ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಔರ್ ಯೆರೆಮೀಯ ಕಿ ಕಿತಾಬ್ ಮೇ 29:11 ಮೇ ಹಮ್ ದೇತೆ ಹೈ ಕ್ಯೋಕಿ ಯೆಹೋವಾ ಕಿ ಯಹ ವಾಣಿ ಹೈ ಕಿ ಜೋ ಕಲ್ಪನಾಯ ಮೇ ತುಮಾರೆ ವಿಷಯ ಕರ್ತಾ ಹೂ ಉನೇ ಮೇ ಜಾನ್ತಾ ಹೂ ವೆ ಹಾನಿ ಕಿ ನಹೀ ವರನ್ ಕುಶಲ್ ಹೀ ಕಿ ಹೈ ಔರ್ ಅಂತ ಮೇ ತುಮಾರಿ ಆಶಾ ಪೂರಿ ಕರೂಂಗಾ ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಹಾಲೆಲೂಯಾ ಹಾಲೆಲೂಯಾ ನಾವು ಬದಲರಿಗಳನ್ನ ದೇವರು ನನ್ನ ಬಗ್ಗೆ ಒಳ್ಳೆ ಆಲೋಚನೆಗಳನ್ನು ಮಾಡುತ್ತಾ ಇದ್ದಾನೆ हम हमारे पास जो बैठे उनसे कहेंगे कि परमेश्वर आपके बारे में अच्छी आलोचना करता है प्रेज द लॉर्ड प्रभु की स्तुति हालेलुया 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 ಅದಕ್ಕಾಗಿ ನೋಡುತ್ತೇವೆ ನಾವು
ನಮ್ಮ ಆಲೋಚನೆಗಳನ್ನು ಮಾಡದೆ ನಾವು ದೇವರ ಚಿತ್ತಕ್ಕೆ ನಾವು ಒಪ್ಪಿಸಿಕೊಳ್ಳೋದು ಬಹಳ ಮುಖ್ಯವಾಗಿದೆ ಔರ್ ಇಸ್ಲೇ ಹಮಾರಿ ಆಲೋಚನಾ ಕೆಲಸ ಹಮ್ ನಾ ಕರ್ತೇವೆ ಪರಮೇಶ್ವರ ಕಿ ಇಚ್ಛಾ ಕೆ ದ್ವಾರ ಅಪ್ನೆ ಆಪ್ ಕೋ ಸೋಪ್ನಾ ಹೈ ಮುಂದೆ ನೋಡೋದಾದರೆ ಸೈತಾನನ ಒಂದು ಚಿತ್ತವಿದೆ ಔರ್ ಆಗೆ ಹಮ್ ದೇತೆ ಶೈತಾನ್ ಕಿ ಭಿ ಇಚ್ಛಾ ಹೈ ಏನಾಗಿದೆ ಕ್ಯಾ ಹೈ ಹಾಲೆಲೂಯಾ ಸೈತಾನ ಯಾದಕ್ಕಾಗಿ ಬಂದವನಾಗಿದಾನೆ ಶೈತಾನ್ ಕಿಸ್ ಕೆ ಲಿ ಆಯಾ ಹೈ ನಮ್ಮ ಪಾಸ್ಟರ್ ಯಾವಾಗ ಹೇಳ್ತಾರೆ ಯೋನ ಹತ್ತು ಹತ್ತಾರೆ ಏನು ಯಾತಕ್ಕೆ ಬರ್ತಾ ಇದಾನೆ ಕದ್ದುಕೊಳ್ಳೋದಕ್ಕೂ ಕೊಗ್ಯೋದಕ್ಕೂ ಹಾಳು ಬಡೋದು ನಾಶ ಪಡಿಸೋಕ್ಕೂ ಬರ್ತಾನೆ ಆದರೆ ಯೇಸು ಕ್ರಿಸ್ತನ ಹೇಳ್ತಾನೆ ಅವುಗಳಿಗೆ ಜೀವವು ಇರಬೇಕಂತಲೂ ಸಮೃದ್ಧಿ ಇರಬೇಕಂತಲೂ ಬಂದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಔರ್ ಹಮ್ ದೇಖ್ತೆ ಹೈ ಶೈತಾನ್ ಜೋ ಹಮ್ದೆ ಚೋರಿ ಕರ್ನೆ ಕೆ ಲಿಯೆ ಘಾತ್ ಕರ್ನೆ ಕೆ ಲಿಯೆ ನಾಶ್ ಕರ್ನೆ ಕೆ ಲಿಯೆ ಆತಾ ಹೈ ಲೇಕಿನ್ ಯೇಸು ಮಸೀಹ ಆಯಾ ಔರ್ ಜೀವನ್ ದೇನೆ ಕೆ ಲಿಯೆ ಬಹುತಾಸ್ ಸೇ ದೇನೆ ಕೆ ಲಿಯೆ ಅಲ್ಲಿ ಸಮೃದ್ಧಿಯಾದ ಜೀವಿತ ಅಥವಾ ಅಬಂಡೆಂಟ್ ಲೈಫ್ ನ ಬಗ್ಗೆ ನೋಡ್ತಾ ಇದ್ದೇವೆ ಪ್ರಿಯರೇ ಔರ್ ಯಾ ಹಮ್ ಬಹುತಾಸ್ ಕೆ ಜೀವನ್ ಕೆ ಬಾರೆ ಮೇ ದೇಖ್ತೆ ಹೈ ಕರ್ತನ ಬಯಸಿಲ್ಲ ನಾವು ಈ ಲೋಕವನ್ನು ಬಿಟ್ಟು ಹೋದ ನಂತರ ಆ ಅಬಂಡೆಂಟ್ ಲೈಫ್ ಜೀವಿಸಲಿಕ್ಕೆ ಬಯಸಲ್ಲ ನಾವು ಇರುವಾಗಲೇ ಈ ಸಮಯದಲ್ಲಿ ಈ ಕ್ಷಣದಲ್ಲಿ ಆ ಒಂದು ನೋಡ್ತೇವೆ ಪರಿಪೂರ್ಣ ಜೀವಿತ ಸಮೃದ್ಧಿ ಭರಿತ ಜೀವಿತವನ್ನು ಆತನು ಬಯಸ್ತಾ ಇದ್ದಾನೆ ಔರ್ ಪರಮೇಶ್ವರ ಏನೈ ಚಾಹತಾ ಕಿ ಇಸ್ ದುನಿಯಾ ಕೋ ಛೋಡ್ ಕೆ ಜಾನೆ ಕೆ ಬಾದ್ ಹಿ ಹಮ ಅಚ್ಚೆ ಜೀವನ ಕೋ ಬಿತಾಲ್ವೆ ಕಿ ವೋ ಚಾಹತಾ ಹೈ ಕಿ ಜಬ್ ಯಹಾಂ ಯಹಾಂ ರಹತೆ ಸಮಯ ಬಹುತಾತ್ ಕಾ ಜೀವನ ಕೋ ಬಿತಾಯೆ ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಹಾಲೆಲೂಯಾ ಹಾಲೆಲೂಯಾ ನಮ್ಮ ಜೀವಿತದಲ್ಲಿ ಎಲ್ಲ ಸಂಗತಿಗಳು ಅನಿರ್ದಿಷ್ಟವಾಗಿವೆ अनिर्दिष्ट अंद्रे अदक्के निर्दिष्टवागि अंद्रे नमगे तिळिदिल्ल अनेक संगतिगळु और हमारे जीवन में अनेक बाते जो है हमें मालूम नहीं है वो निश्चित नहीं है नाळे दिवस एनु बर्तदे एंबुदागि ननगे गोत्तिल्ल और कल का दिन क्या होगा हम नहीं जानते हालेलुया हालेलुया कष्टगळु बरबहुदु समस्येगळु बरबहुदु हालेलुया और कष्ट आ सकता है समस्या आ सकता है रोगगळु बरबहुदु और रोग आ सकता है आदरे एल्लरिंद बिडुगडे कोळ्ळलु नम्म कर्तन शक्तनागिद्दाने लेकिन सबसे छुटकारा देने के लिए प्रभु को संभव है आतनु बयसा इद्दाने नानु नीवु इंदु परिपूर्ण समृद्धियाद जीवितवन्नु जीविसबेकेंदु और वो चाहता है कि आप और हम जो परिपूर्ण उस बहुतायत के जीवन को बिताएं ಅದಕ್ಕಾಗಿ ನೋಡ್ತೇವೆ ಅಲ್ಲಿ ಕಾನನ್ ಹೆಸರಿಗೆ ಹೇಳ್ತಾನೆ ಮಕ್ಕಳು ಮೊದಲು ತೃಪ್ತಿ ಆಗಬೇಕು ಎಂಬುದಾಗಿ ಅದನ್ನ ಹೇಳ್ತಾ ಇದ್ದಾನೆ और इसलिए हम देखते हैं ಕನಾನಿ उस ಯುನಾನಿ ಸ್ತ್ರೀ से कहता है कि पहले बच्चे जो है वो तृप्त होना चाहिए ನಾನು ಮತ್ತು ನೀನು ಸೇವಿಸುವ ದೇವರು ಇಂದು ನೀನು ಕಣ್ಣೀರಿನಲ್ಲಿ ಕಷ್ಟದಲ್ಲಿ ಇರಲ ಆತನು ಬಯಸುವುದಿಲ್ಲ ಪ್ರಿಯರೇ और आप और हम जिसकी सेवकाई करते जिसकी सेवा करते हैं वो परमेश्वर यह नहीं चाहता कि हम आंसुओं में या तो दुख में जाएं हालेलुया 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 ಒಂದು ವೇಳೆ ಆತನನ್ನು ತಿಳಿದುಕೊಂಡು ಆ ಕಣ್ಣೀರಿನಲ್ಲಿ ವೇದನೆಯನ್ನು ಹೋಗುತ್ತಾ ಇರುವುದಾದರೆ ಅದು ಕರ್ತನಲ್ಲಿ ಏನು ಮಾಡಲಿಕ್ಕೆ ಅದಲ್ಲ ನನಗೆ ನಿಮಗೆ ಬಿಟ್ಟದಾಗಿದೆ अगर हम उसको अगर उसको जानने के बाद भी हम अगर आंसू में दुख में जाते हैं तो हम कुछ नहीं कर सकते वो हमारे ऊपर है ಏಕೆಂದರೆ ಕರ್ತನು ನಮ್ಮೊಂದಿಗೆ ಇರುವಾಗ ಏನು ಮಾಡಿದೆ ಹಾಲೆಲೂಯಾ ಎಲ್ಲದಿಂದ ಬಿಡುಗಡೆ ಕೊಡಲು ಆತನ ಶಕ್ತನಾಗಿದ್ದಾನೆ क्योंकि प्रभु अगर हमारे संग है तो सब बातों से वो हमें छुटकारा देता है ಪ್ರೈಸ್ ದಿ ಲಾರ್ಡ್ प्रभु की स्तुति ಒಂದು ಘಟನೆ ನೋಡ್ತೇವೆ ಮಾರ್ಕ 5ನೇ ಅಧ್ಯಾಯದಲ್ಲಿ ಮರ್ಕುಸ್ ಕೆ ಕಿತಾಬ್ ಮೇ 5ವಾ ಅಧ್ಯಾಯ ಮೇ ಈ ಘಟನಾ ಕೋ ಹಮ್ ದೇಖ್ತೆ ಹೈ 5ನೇ ಮಾರ್ಕ 5ನೇ ಅಧ್ಯಾಯ 9ನೇ ವಚನ पांचवा अध्याय का नव वचन नव उसने उसे पूछा तेरा क्या नाम है उसने उसे कहा मेरा नाम सेना है क्योंकि हम बहुत हैं प्रेज द लॉर्ड अल्ले यस यार यार ऐसा रट करता है इदाने या यीशु मसीह किस किसका नाम को पूछता है ಹೌದು ಅಲ್ಲಿ ಆ ಸೈತಾನನ ಮನುಷ್ಯನಾಗಿದ್ದ ಇರಬಹುದು ಆ ಮನುಷ್ಯನ ಹೆಸರು ಹೇಳ್ತಾ ಇದ್ದ ಆದರೆ ಇಲ್ಲಿ ಯಾರು ಇದ್ದಾನೆ ಅದನಲ್ಲಿ ಯಾರು ಜೀವಿಸ್ತಾ ಇದ್ದಾನೆ ಸೈತಾನನ ಜೀವಿಸ್ತಾ ಇದ್ದಾನೆ और हम देते यहाँ मनुष्य मनुष्य में शैतान जी रहा शैतान के नाम को यीशु मसीह पूछता है हालेलुया हालेलुया आ ನೋಡ್ತೇವೆ वे ಆತನ ಹೆಸರನ್ನು ಮರೆಮಾಡಿಕೊಂಡು ಸೈತಾನ ಹೇಳ್ತಾ ಇದ್ದಾನೆ ನನ್ನ ಹೆಸರು ದಂಡು ಎಂಬುದಾಗಿ ಹೇಳ್ತಾ ಇದ್ದಾನೆ और यहाँ जो अशुद्ध आत्मा वो कहता है उसके उस मनुष्य के नाम को छुपा कर वो कहता है कि मेरा नाम सेना है ಅಂದ್ರೆ ಆ ಬಂಧನಗಳಲ್ಲಿದ್ದ ಆ ಮನುಷ್ಯನು ತನ್ನ ಹೆಸರನ್ನು ಅಲ್ಲಿ ಹೇಳಲು ಸೈತಾನನು ಬಿಡುವುದಿಲ್ಲ ಎಂಬುದಾಗಿ ನೋಡುತ್ತೇವೆ और वो जो बंधन में जो व्यक्ति था उसे अपना नाम बताने के लिए शैतान जो अशुद्ध आत्मा नहीं छोड़ता हालेलुया हालेलुया जीवित नोड़ते प्रियरे लेकिन जब यीशु मसीह ने उसके जीवन में आया हम देखते हैं उसने सब बातों से छुटकारा पाया प्रेज द लॉर्ड प्रभु की स्तुति हालेलुया विशेषवागि नोड़ते स्वस्थतेगागि प्रार्थिसलु नावु ई दिवस ओंदु नेमिसिद्देवे और आज का दिन हम देखते हैं बीमारी और चंगाई के लिए प्रार्थना करने के लिए हमने एक दिन को नियमित किया है रोग ಅಂತ ಹೇಳುವಾಗ ಕೇವಲ ಶಾರೀರಿಕವಾಗಿಲ್ಲ ಅನೇಕ ಸಾರಿ ನಾವು ಮಾನಸಿಕವಾಗಿ ನೋಡುತ್ತೇವೆ ಇಮೋಷನಲ್ ಆಗಿ ಏನೋ ಮಾಡುತ್ತದೆ अनेक सारे नोड़ते हैं अनेक संगति नम जीवित प्रियर और बीमारी ऐसे कहते समय सिर्फ हम देते शारीरिक बीमारी के बारे में नहीं लेकिन हम देखते हैं मानसिक और भी कोई अगर जरूरत है जो हमारी पूरी करनी अनेक है सारे नोड़ते हैं अनफॉरगिवनेस नम जीवित अनेक बार हम देते हैं हमारे जीवन में हम देते हैं ये क्षमा ना करना ऐसा भी हो सकता है अनेक बंधन नम जीवित और अनेक बंधन हमारे जीवन में हो सकता है ना यहा येसुवीन संगति के बढ़ते हुए ಹಾಲೆಲೂಯಾ ಆತನ ಸನ್ನಿಧಿಗೆ ಬರುವಾಗ ಆತನ ಎಲ್ಲರಿಂದ ಬಿಡುಗಡೆ ಕೊಡಿಸಲು ಶಕ್ತನಾಗಿದ್ದಾನೆ ಲೇಕಿನ್ ಜಬ್ ಹಮ್ ಉಸ್ಕೆ ಸಮ್ಮುಖ ಮೇ ಆತೆ ಯೇಶು ಮಸೀಹ ಕೆ ಸಮ್ಮುಖ ಮೇ ಆತೆ ವೋ ಸಾರೇ ಬಾತೋ ಸೇ ಹಮೇ ಛುಟಕಾರಾ ದೇತಾ ಹೈ ಹಾಲೆಲೂಯಾ ಅದಕ್ಕಾಗಿ ಆತನ ನೋಡ್ತೇವೆ ಆ ಪರಲೋಕ ರಾಜ್ಯದ ಬಗ್ಗೆ ಆ ಸಮೃದ್ಧಿಯಾದ ಜೀವಿತದ ಬಗ್ಗೆ ಹೇಳಲಿಕ್ಕೆ ಬಂದಿದ್ದನು
और इसलिए हम देखते वो स्वर्ग के राज्य के बारे में, वो बहुतात के राज्य के बारे में बताने के लिए वो आया था। ಹಾಗಾದ್ರೆ ನಾವು ನೋಡ್ತೇವೆ ಈ ಒಂದು ದಿವಸಗಳಲ್ಲಿ ಎಫೆಸದವರಿಗೆ ಬರೆ ಪತ್ರಿಕೆಯಲ್ಲಿ ನಾವು ನೋಡೋಣ ಪೌಲನು ಆರನೇ ಅಧ್ಯಾಯದಲ್ಲಿ ಸೈತಾನನ ಕುತಂತ್ರದ ಬಗ್ಗೆ ಹೇಳ್ತಾ ಇದ್ದಾನೆ। और ಎಫೆಸಿ ಕಿ ಕಿತಾಬ್ ಮೇ ಹಮ್ ದೇತೆ ಪೌಲಸ್ ಜೋ ಛಟ್ವಾ ಅಧ್ಯಾಯ ಮೇ ಶೈತಾನ್ ಕೆ ಕಾಮೋ ಕೆ ಬಾರೆ ಮೇ ಕಹತಾ ಹೈ। ಅಲ್ಲಿ ಒಂದನೇ ವಚನ 10ನೇ ವಚನದಲ್ಲಿ ನೋಡ್ತೇವೆ ಆರು ಹತ್ತನೇ ಕಡೆ ಮಾತೆನಂದರೆ ನೀವು ಕರ್ತನನ್ನು ಅತನ ಅತ್ಯಧಿಕ ಶವದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ ನಾವು ಹೋರಾಡುವುದು ಮನುಷ್ಯ ಮಾತ್ರದವರ ಸಂಗಡವಲ್ಲ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆಯೂ ನಾವು ಹೋರಾಡುವವರಾಗಿದ್ದೇವೆ ಎಂಬುದಾಗಿ ಆತನು ಹೇಳ್ತಾ ಇದ್ದಾನೆ। इसलिए दसवां वचन से, इसलिए प्रभु में और उसकी शक्ति के प्रभाव में बलवंत बनो, परमेश्वर के सारे हथियार बांध लो कि तुम शैतान की युक्तियों के सामने खड़े रह सको, क्योंकि हमारा यह मल्लयुद्ध लहू और मांस नहीं परंतु प्रधानों से और अधिकारियों से और संसार के अंधकार के हाकिमों से और उस दुष्टता की आत्मिक सेनाओं से है जो आकाश में है। ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ ಎಂದು ಹೇಳ್ತಾ ಇದ್ದಾನೆ। ಪರಮೇಶ್ವರ ಪ್ರಭಾವ ಬಲವಂತ ಬಂತೆ ಜಾವು ಆತನ ಶಕ್ತಿಯನ್ನು ಹೊಂದಿಕೊಳ್ಳಬೇಕಾದ್ರೆ ಏನು ಶಾರ್ಟ್ ಕಟ್ ಮ್ಯಾಜಿಕ್ ಏನಿಲ್ಲ और उसकी शक्ति को पाने के लिए कोई शॉर्टकट या तो मैजिक नहीं है। ಅದಕ್ಕೆ ಒಂದೇ ದಾರಿಯಾಗಿದೆ ಆತನ ವಾಕ್ಯಗಳನ್ನು ನಾವು ಧ್ಯಾನಿಸುವಂತಾಗಿದೆ। और एक ही रास्ता है हम देते उसके वचनों को हमें ध्यान करना है। हालेलुया हालेलुया ಆ ಶಕ್ತಿ ಇದರಲ್ಲಿ ದೇವರ ವಾಕ್ಯದಲ್ಲಿ ಅಡಕವಾಗಿದೆ। और वो शक्ति हम देते परमेश्वर के वचन में है। ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಹಾಲೆಲೂಯಾ ಹಾಲೆಲೂಯಾ ಅದಕ್ಕೆ ಆತನು ಹೇಳ್ತಾ ಇದ್ದಾನೆ ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿನದಕ್ಕೆ ಶಕ್ತರಾಗುವಂತೆ ಸರ್ವೋದಯಗಳನ್ನು ಧರಿಸಿಕೊಳ್ಳಿರಿ ಎಂಬುದಾಗಿ ಹೇಳ್ತಾ ಇದ್ದಾನೆ। और इसलिए वो कहता है कि शैतान की युक्तियों का सामना करने के लिए सारे हथियार को तुम बांध लो। ಹಾಲೆಲೂಯಾ ಹಾಲೆಲೂಯಾ ನಾವು ಹೊರಡುವುದು ಮನುಷ್ಯ ಮಾತ್ರ ಸಂಗಡವಲ್ಲ ರಾಜತ್ವಗಳ ಮೇಲೆಯೂ ಅಧಿಕಾರಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿರುವ ದುರಾತ್ಮಗಳ ಸೇನೆಯ ಮೇಲೆ ನಾವು ಪ್ರತಿಯೊಂದು ದಿವಸ ನಮಗೆ ಹೋರಾಟವಿದೆ। और हम देते हमारी लड़ाई जो हम देखते हैं लहू और मांस नहीं है परंतु प्रधानों से और अधिकारियों से और संसार के अंधकार की हाकिमों से है और उस दुष्टता की आत्मिक सेनाओं से है जो आकाश में है। ಹಾಲೆಲೂಯಾ ಅದಕ್ಕಾಗಿ ಹೇಳ್ತಾನೆ ಮುಂದೆ ನಾವು ನೋಡೋದಾದ್ರೆ ಆ ಸರ್ವಾಯುಧಗಳನ್ನು ಧರಿಸಿಕೊಳ್ಳುವ ಬಗ್ಗೆ ಹೇಳ್ತಾ ಇದ್ದಾನೆ। और आगे हम देखते हैं कि वो सारे हथियार को बांध लेने के बारे में कहता है। ಹಾಲೆಲೂಯಾ ಹಾಗಾದ್ರೆ ಸೈತಾನ ಏನು ಮಾಡ್ಲಿಕ್ಕೆ ಬಂದನು ಆತನ ಚಿತ್ತವಾಗಿದೆ ಪ್ರತಿಯೊಬ್ಬರು ನಾಶವಾಗುವುದು। तो शैतान किसके लिए उसकी इच्छा ये है कि वो सारे लोगों को नाश करना चाहता है। ಆದರೆ ದೇವರ ಚಿತ್ತವಾಗಿದೆ ನೋಡುತ್ತೇವೆ ನಾವು ಆತನ ಸನ್ನಿಧಿಗೆ ಬರುವುದು ಆ ಸಮೃದ್ಧಿಯಾದ ಜೀವಿತವನ್ನು ನಾವು ಜೀವಿಸುವುದು ಆತನ ಚಿತ್ತವಾಗಿದೆ। लेकिन परमेश्वर की इच्छा यह है कि हमके सम्मुख में आना चाहिए और बहुतायत का जीवन को बिताना चाहिए। ಯೋಹಾನ 4:34 ರಲ್ಲಿ ನಾವು ಹೀಗೆ ಓದುತ್ತೇವೆ। ಯೋಹಾನ ಕಿ ಕಿತಾಬ್ ಮೇ 4ವಾ ಅಧ್ಯಾಯ ಕಾ 34 ವಚನ ಹಮ ಇಸ್ ತರಹ ಪಡ್ತೆ ಹೈ। 4ನೇ ಅಧ್ಯಾಯ 34 ವಚನ, ಯೇಸು ಅವರಿಗೆ ನನ್ನನ್ನು ಕಳಿಸಿ ಆತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ ಎಂಬುದಾಗಿ ಹೇಳ್ತಾ ಇದ್ದಾನೆ। यीशु ने उससे कहा, मेरा भोजन यह है कि अपने भेजने वाले की इच्छा के अनुसार चलू और उसका काम पूरा करूं। हालेलुया हालेलुया ಅಲ್ಲಿ ನೋಡ್ತೇವೆ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ಸೈತಾನನಿಗೆ ಮನುಷ್ಯನ ರೊಟ್ಟಿಯಿಂದ ಮಾತ್ರ ಅಲ್ಲ ದೇವರ ವಾಕ್ಯದಿಂದ ಜೀವಿಸುತ್ತಾನೆ ಎಂಬುದಾಗಿ ಅದನ್ನು ಹೇಳ್ತಾ ಇದ್ದಾನೆ। और यहां देते यीशु मसीह शैतान से कहता है कि मनुष्य रोटी से नहीं बल्कि परमेश्वर के मुंह से निकलने हर एक वचन से जीवित रहता है। ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಹೋ। ಶಿಷ್ಯರಿಗೆ ಅದನ್ನು ಹೇಳ್ತಾ ಇದ್ದಾನೆ, ಕಳಿಸಿದ ಆತನ ಚಿತ್ತವಂತೆ ಮಾಡಿ ಆತನ ಕೆಲಸವನ್ನು ಪೂರೈಸಿದೆ ನನ್ನ ಆಹಾರವು ಎಂಬುದಾಗಿ ಹೇಳ್ತಾ ಇದ್ದಾನೆ। और शिष्यों से वो कहता है कि मेरा भोजन यह है कि अपने भेजने वाले की इच्छा को के अनुसार चलू और उसके काम को पूरा करू। ನಾವು ಆತ್ಮಿಕದಲ್ಲಿ ಬಲ ಹೊಂದಬೇಕಾದರೆ ಏನು ಬೇಕಾಗುತ್ತದೆ, ದೇವರ ವಾಕ್ಯ ನಮಗೆ ಆಧಾರವಾಗಿದೆ ಪ್ರಿಯರೇ। अगर हमें आत्मिक रीति में अगर बल पाना है तो परमेश्वर के वचन हमें चाहिए प्रिय। ನಮ್ಮ ಆತ್ಮಿಕ ಮನುಷ್ಯ ಬೆಳೆಯದಿಲ್ಲದಕ್ಕೆ ಕಾರಣ ಏನಾಗಿದೆ, ನಾವು ಕೇವಲ ಏನು ಮಾಡ್ತೇವೆ ದೈಹಿಕ ಶಾರೀರಿಕವಾಗಿ ತೆಗೆದುಕೊಳ್ಳುವಷ್ಟು ಆತ್ಮೀಯವಾಗಿ ತೆಗೆದುಕೊಳ್ಳುವುದಿಲ್ಲ। और हमारे आत्मिक मनुष्य अगर नहीं बढ़ रहा है इसका कारण यह है कि हम शारीरिक देह के लिए हम कल्ले लेते हैं लेकिन आत्मा के लिए उतना नहीं लेते। प्रभु की स्तुति हो। शारीरिकವಾಗಿ ನೋಡ್ತೇವೆ ಅನೇಕ ಸಾರಿ ಏನು ಮಾಡ್ತೇವೆ ಫ್ರೂಟ್ಸ್ ಸಲಾಡ್ ಏನು ಆಗ್ತದೆ ವೆಜಿಟೇಬಲ್ ಸಲಾಡ್ ಇದೆಲ್ಲ ನಾವು ಏನು ಮಾಡ್ತೇವೆ ಬಹಳ ಮುತುವರ್ಜಿಯಿಂದ ಹೆಚ್ಚಾಗಿ ಏನು ಮಾಡಬೇಕು ನಮ್ಮ ಆರೋಗ್ಯ ಒಳ್ಳೆಯದಾಗಿರಬೇಕು ಎಂಬುದಾಗಿ ನಾವು ಏನು ಮಾಡ್ತೇವೆ ಬಹಳ ಕಾಳಜಿ ವಹಿಸುತ್ತೇವೆ। और देह के लिए चाहिए जो हम देखते हैं फ्रूट्स या हो या वेजिटेबल्स हो, हम हमारे देह को जो जरूरत है हमारा देह अच्छा आरोग्य अच्छा रहना चाहिए ऐसा हम ले लेते हैं। ಆದರೆ ಆತ್ಮಿಕ ಮನುಷ್ಯನೇನಾಗ್ತಾನೆ ದೇವರ ವಾಕ್ಯದಿಂದ ಅದು ಯೇಸು ಕ್ರಿಸ್ತನ ಹೇಳಿದನೆ ಅದರ ಬಗ್ಗೆ ಮಾತನಾಡುತ್ತಾ ಇದ್ದಾನೆ
ಆ ತಂದೆಯ ಚಿತ್ತವನ್ನು ನಡೆಸುವುದೇ ಆಹಾರ ಎಂಬುದಾಗಿ ಹೇಳ್ತಾ ಇದ್ದಾನೆ ಅವರು ಯಾ ಹಮ್ ದೇತೆ ಆತ್ಮಿಕ ಮನುಷ್ಯಕ್ಕೆ ಬಾರ್ಮೇ ಯೇಶು ಮಸೀಹ ಕಹತಾ ಕಿ ಪರಮೇಶ್ವರ ಕಿ ಇಚ್ಛಾ ಕೆ ಅನುಸಾರ ಚಲನಾ ಉಸ್ಕಿ ಇಚ್ಛಾ ಕೋ ಪೂರಾ ಕರ್ನಾ ಹಿ ಮೇರಾ ಭೋಜನ್ ಹೈ ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಹಾಲೆಲೂಯಾ ಹಾಲೆಲೂಯಾ ಅಲ್ಲಿ ನೋಡ್ತೇವೆ ಇನ್ನೊಂದು ಯೋಹನ 5ನೇ ಅಧ್ಯಾಯದಲ್ಲಿ ನೋಡ್ತೇವೆ ಅವರು ಯೋಹನ ಕೆ 5ವಾ ಅಧ್ಯಾಯ 24 ರಿಂದ 29 ನಾವು ಹೀಗೆ ಓದುತ್ತೇವೆ 24 ಮತ್ತು 25 ವಚನ 24 ರಿಂದ 29 ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದಾತನ ನಂಬವನು ನಿತ್ಯ ಜೀವನ ಹೊಂದಿದಾನೆ ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದಾನೆ ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವ ಕಾಲ ಬರುತ್ತದೆ ಈಗಲೇ ಬಂದಿದೆ ಕೇಳಿದವರು ಬದುಕುವರು ತಂದೆಯು ತಾನು ಹೇಗೆ ಸ್ವತಃ ಜೀವವುಳ್ಳವಾಗಿದ್ದನು ಹಾಗೆ ಮಗನು ಸಹ ಸ್ವತಃ ಜೀವವುಳ್ಳವನಾಗಿರುವಂತೆ ಮಾಡಿದನು ಮತ್ತು ಮಗನು ಮನುಷ್ಯಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ನನಗೆ ಕೊಟ್ಟನು ಅದಕ್ಕೆ ಆಶ್ಚರ್ಯಪಡಬೇಡಿರಿ ಸಮಾಧಿಗಳಿರುವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು ಎಂಬುದಾಗಿ ಯೇಸುವಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ 24 ವಚನ ಸೆ ಲೇಕರ್ 29 ವಚನ ತಕ್ ಮೈ ತುಮ್ಸೆ ಸಚ್ ಸಚ್ ಕಹತಾ ಹೂ ಜೋ ಮೇರಾ ವಚನ ಸುನ್ಕರ್ ಮೇರೆ ಭೇಜನೆ ವಾಲೆ ಪರ್ ವಿಶ್ವಾಸ ಕರ್ತಾ ಹೈ ಅನಂತ ಜೀವನ್ ಉಸ್ಕಾ ಹೈ ಔರ್ ಉಸ್ ಪರ್ ದಂಡ ಕಿ ಆಜ್ಞಾ ನಹಿ ಹೋತಿ ಪರಂತು ವಹ ಮೃತ್ಯು ಸೆ ಪಾರ್ ಹೋಕರ್ ಜೀವನ್ ಮೇ ಪ್ರವೇಶ ಕರ್ ಚುಕಾ ಹೈ मैं तुमसे सच सच कहता हूँ वह समय आता है और जिसमें मृतक परमेश्वर के पुत्र का शब्द सुनेंगे और जो सुनेंगे वे जिएंगे क्योंकि जिस रीति से पिता अपने आप में जीवन रखता है उसी रीति से उसने पुत्र को भी यह अधिकार दिया है कि अपने आप में जीवन रखे वरन उसे न्याय करने का भी अधिकार दिया है इसलिए कि वह मनुष्य का पुत्र है इससे अचंभा मत करो क्योंकि वह समय आता है कि जितने कब्रों में हैं वे उनका उसका शब्द सुनकर निकल आएंगे जिन्होंने भलाई की है वे जीवन के पुनरुत्थान के लिए जी उठेंगे और जिन्होंने बुराई की है वे दंड के पुनरुत्थान के लिए जी उठेंगे ಅಲ್ಲಿ ನೋಡ್ತೇವೆ ಯಾತಕ್ಕಾಗಿ ಯೇಸು ಕ್ರಿಸ್ತನೇ ಮಾರ್ಗವು ಸತ್ಯವು ಜೀವ ಎಂಬುದಾಗಿ ಹೇಳಿದಾದರೆ ನನಗೆ ಒಂದು ಪ್ರಶ್ನೆ ಇತ್ತು ಔರ್ ಮೇರೆ ಐಕ್ ಪ್ರಶ್ನೆ ತಾ ಕ್ಯೋ ಯೇಶು ಮಸೀಹಿ ಮಾರ್ಗ ಔರ್ ಸಚ್ಚಾಯಿ ಔರ್ ಜೀವನ್ ಹೈ ಯಾಕೆ ಬೇರೆ ಬೇರೆ ಯಾವುದೇ ಮಾರ್ಗವಿಲ್ಲ ಎಂಬುದಾಗಿ ನಾನು ಒಂದು ಯೋಚಿಸ್ತಾ ಇದ್ದೆ ಕ್ಯೋ ದೂಸರಾ ಕೋಯಿ ಭೀ ರಾಸ್ತಾ ನಹೀ ಐಸಾ ಮೈ ಸೋಚ್ ರಹಾ ಥಾ ಆದರೆ ನಾವು ನೋಡ್ತೇವೆ ಯೋಹಾನ 6ನೇ ಅಧ್ಯಾಯ 22ರಿಂದ 71 6ನೇ ಅಧ್ಯಾಯ 7 10 14 15 17 ಅಥವಾ 6ರಿಂದ 17 ಅಧ್ಯಾಯಗಳು ನೀವು ಓದುದಾದ್ರೆ ಲೇಕಿನ್ ಯೋಹಾನ ಕಾ 6ವಾ ಅಧ್ಯಾಯ ಸೆ ಲೇಕ 17ರಾ ಅಧ್ಯಾಯ ತಕ ಅಗರ್ ಆ ಪಡೆ ತೋ ಒಂದು ಅಟ್ ಲೀಸ್ಟ್ ಒಂದ್ ಸಾರಿ ಒಂದೊಂದು ಅಧ್ಯಾಯ ಒಂದು 10 ಸಾರಿ ಓದುದಾದ್ರೆ ಅಗರ್ ಏಕ್ ಏಕ್ ಅಧ್ಯಾಯ ಕೋ ಅಗರ್ ಆಪ್ 10 10 ಬಾರ್ ಪಡೆ ತೋ ಅದರಲ್ಲಿ ನೋಡ್ತೇವೆ ಯಾತಕ್ಕಾಗಿ ಯೇಸು ಕ್ರಿಸ್ತನ ವಾರಿಸ್ತೇವೆ ಯಾತಕ್ಕಾಗಿ ಯೇಸು ಕ್ರಿಸ್ತನೇ ಮಾರ್ಗವಾಗಿದ್ದಾನೆ ಯಾತಕ್ಕಾಗಿ ಯೇಸು ಕ್ರಿಸ್ತನೇ ಸತ್ಯವಾಗಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ನಮಗೆ ಅಲ್ಲಿ ತಿಳಿದು ಬರ್ತಾ ಇದೆ ಔರ್ ಕ್ಯೋ ಹಮ್ ಯೇಸು ಮಸೀಹ ಕೋ ಚುನ್ ಲೇತೆ ಹೈ ಔರ್ ಕ್ಯೋ ಯೇಸು ಮಸೀಹ ಸಚ್ಚಾಯಿ ಮಾರ್ಗ ಔರ್ ಜೀವನ್ ಹೈ ಔರ್ ಕ್ಯೋ ಈ ಯೇಸು ಮಸೀಹ ಐಸಾ ಹಮ್ ಜಾನ್ ಲೇತೆ ಹೈ ಹಾಲೆಲೂಯಾ 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 ಆ ಒಂದು ಡೌಟ್ ಇರ್ತದೆ ನಾವು ಇದು ಈ ಯೋಹಾನನ ಸುವಾರ್ತೆ ಧ್ಯಾನಿಸುವಾಗ ಏನು ಮಾಡ್ತದೆ ನಮಗೆ ಸ್ಪಷ್ಟವಾಗಿ ಅಲ್ಲಿ ತಿಳಿದು ಬರ್ತದೆ ಯಾತಕ್ಕಾಗಿ ನಾವು ಆತನನ್ನು ಆರಾಧಿಸ್ತಾ ಇದ್ದೇವೆ ಯಾತಕ್ಕಾಗಿ ಆತನನ್ನು ಮಹಿಮೆ ಪಡಿಸ್ತಾ ಇದ್ದೇವೆ ಯಾತಕ್ಕಾಗಿ ಆತನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಅಲ್ಲಿ ಉತ್ತರ ಸಿಗ್ತಾ ಇದೆ ಔರ್ ಯಾ ಅಧ್ಯಾಯ ಕೋ ಅಗರ್ ಹಮ್ ಪಡ್ ಸ್ಪಷ್ಟ ರೀತಿ ಸೆ ಪಡ್ ಲೇತೆ ಹೈ ತೋ ಹಮೆ ಇಸ್ಕಾ ಜವಾಬ್ ಮಿಲ್ ಜಾತಾ ಹೈ ಕ್ಯೋ ಹಮ್ ಉಸ್ಕಿ ಆರಾಧನಾ ಕರ್ತೆ ಹೈ ಕ್ಯೋ ಹಮ್ ಉಸ್ಕಿ ಮಹಿಮಾ ಕರ್ತೆ ಹೈ ಔರ್ ಕ್ಯೋ ವಹಿ ಮಾರ್ಗ ಸಚ್ಚಾಯಿ ಔರ್ ಜೀವನ್ ಹೈ ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಹೋ ಹಾಲೆಲೂಯಾ 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 ಅಲ್ಲಿ ಹೇಳ್ತಾನೆ 29ನೇ ವರ್ಷದಲ್ಲಿ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು ಕೆಟ್ಟದನ್ನು ನಡೆಸಿದವರಿಗೆ ತೀರ್ಪಿಗಾಗಿ ಪುನರುತ್ಥಾನವಾಗುವುದು ಹೇಳ್ತಾ ಇದ್ದಾನೆ ಅವರು ಹಮ್ ದೇಖ್ತೇ 29 ವಚನ ಮೇ ಕಹತಾ ಹೈ ಜೋ ಭಲಾಯಿ ಕಿ ಹೈ ವೇ ಜೀವನ್ ಕೆ ಪುನರುತ್ಥಾನ ಕೆ ಲಿಯೇ ಜೀ ಉಠೇಂಗೆ ಔರ್ ಜಿನ್ಹೋನೇ ಬುರಾಯಿ ಕಿ ಹೈ ವೇ ದಂಡ ಕೆ ಪುನರುತ್ಥಾನ ಕೆ ಲಿಯೇ ಜೀ ಉಠೇಂಗೆ ಔರ್ ಉಸ್ಕಾ ಶಬ್ದ ಸುನ್ಕರ್ ನಿಕಲ್ ಆನೆ ಕಾ ಸಮಯ ಆಯೇಗಾ ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಪುನರುತ್ಥಾನದ ಬಗ್ಗೆ ನೋಡೋದಾದ್ರೆ ತಾತ್ಕಾಲಿಕ ಪುನರುತ್ಥಾನ ಇದೆ ನಿತ್ಯ ಪುನರುತ್ಥಾನ ಇದೆ ಹಾಗೂ ದುಷ್ಟರ ಪುನರುತ್ಥಾನ ಬಗ್ಗೆ ಅಲ್ಲಿ ಮಾತನಾಡ್ತಾ ಇದ್ದಾನೆ ಔರ್ ಪುನರುತ್ಥಾನ ಕೆ ಬಾರೆ ಮೇ ಅಗರ್ ಹಮ್ ದೇಖೆ ತೋ ತಾತ್ಕಾಲಿಕ ಪುನರುತ್ಥಾನ ಹೈ ಔರ್ ಹಮ್ ದೇಖ್ತೆ ಹೈ ನಿರಂತರ ಪುನರುತ್ಥಾನ ಭೀ ಹೈ ಔರ್ ದುಷ್ಟರ ಕಾ ಪುನರುತ್ಥಾನ ಭೀ ಹೈ ಪ್ರೈಸ್ ದಿ ಲಾರ್ಡ್ ಪ್ರಭು ಕಿ ಸ್ತುತಿ ಅಲ್ಲಿ ಹೇಳ್ತಾ ಇದ್ದಾನೆ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ ಒಳ್ಳೆಯದನ್ನು ಮಾಡಿದವರಿಗೆ ಜೀವಕ್ಕಾಗಿ ಪುನರುತ್ಥಾನವಾಗುವುದು ಅಂದರೆ ಯಾರ್ಯಾರು ಇಂದು ಆತನನ್ನು ಅಂಗೀಕರಿಸಿದರೋ ಅವರಿಗೆ ನೋಡ್ತೇವೆ ನಾವು ಒಂದು ವೇಳೆ ಸತ್ತರು ಕರ್ತನ ಬರೋಣ ತಡವಿದ್ದರೆ ಏನಾಗ್ತದೆ
ನಾವು ಎತ್ತಲ್ಪಡುವವರಾಗಿದ್ದೇವೆ ನಮಗೆ ಮೊದಲ ಪುನರುತ್ಥಾನವಾಗಿದೆ ಔರ್ ಹಮ್ ದೇಖ್ತೆ ಕಿ ಜೋ ಕಬ್ರೋ ಮೇ ಹೇ ಉಸ್ಕಾ ಶಬ್ದ ಸುನ್ಕರ್ ನಿಕಲ್ ಆನೆ ಕಾ ಸಮಯ ಆತಾ ಹೇ ಔರ್ ಕಹತಾ ಹೇ ಕಿ ಜಿನ್ಹೋನೆ ಭಲಾಯಿ ಕಿಯೇ ವೆ ಜೀವನ್ ಕೆ ಪುನರುತ್ಥಾನ ಕೆ ಲಿಯೇ ಜೀ ಉಠೇಂಗೆ ಇಸ್ಕಾ ಮತ್ಲಬ್ ಯೇ ಕಿ ಅಗರ್ ಹಮ್ ಪರಮೇಶ್ವರ ಯೇಶು ಮಸೀಹ ಪರ್ ವಿಶ್ವಾಸ್ ಕರ್ಕೆ ಉಸ್ಕೆ ಸ್ವೀಕಾರ ಕರ್ತೆ ಜೀತೆ ಹೇ ಔರ್ ಜಬ್ ಯೇಶು ಹಮ್ ಮರ್ ಜಾಯೇಂಗೆ ಜಬ್ ಯೇಶು ಮಸೀಹ ಆಯೇಗಾ ತಾ ಹಮ್ ಪಹಲೆ ಪುನರುತ್ಥಾನ ಮೇ ಜೀ ಉಠೇಂಗೆ ಹಾಲೆಲೂಯಾ ಪ್ರಭು ಕಿ ಸ್ತುತಿ ಹೋ ಒಂದು ವೇಳೆ ನೋಡುತ್ತೇವೆ ಅಲ್ಲಿ ಹೇಳಿ ಯೇಸುಕ್ರಿಸ್ತ ಹೇಳ್ತಾನೆ ನನ್ನನ್ನು ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸದ ನಂಬುವವನಿಗೆ ಆ ನಿತ್ಯ ಜೀವನ ಹೊಂದಿದಾನೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ और यीशु मसीह कहता है जो मेरा वचन को सुनकर मेरे भेजने वाले पर विश्वास करता है उसे अनंत जीवन उसका है प्रेज द लॉर्ड प्रभु की स्तुति ಅಲ್ಲಿ ನೋಡುತ್ತೇವೆ ಅಷ್ಟೇ ಅಲ್ಲದೆ ಕೆಟ್ಟದ್ದು ನಡೆಸುವವರಿಗೂ ಪುನರುತ್ಥಾನವಾಗುವುದು ಅದು ಕೊನೆಯಲ್ಲಿ ನಾವು ನೋಡುತ್ತೇವೆ और उतना ही ने हम देते जिन्होंने बुराई की है उनको भी पुनरुत्थान होगा हालेलुया हालेलुया ಅಲ್ಲಿ ಯಾರಿಗೆ ಅಲ್ಲಿ ಎಸ್ಕೇಪ್ ಇಲ್ಲ इसका अर्थ यह है कि कोई भी बच नहीं सकता हालेलुया 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 ಒಳ್ಳೆದನ್ನು ಮಾಡಿದವರಿಗೆ ಪುನರುತ್ಥಾನವಿದೆ और जो भलाई किए उनको भी पुनरुत्थान है ಕೆಟ್ಟದ್ದನ್ನು ಮಾಡಿದವರಿಗೂ और जो बुराई किए उनको भी ಹೌದು ಪ್ರಕಟಣೆ 21ನೇ ಅಧ್ಯಾಯ 11ರಿಂದ 15 ನಾವು ಓದೋಣ ಪ್ರಕಾಶಿತ ವಾಕ್ಯಕ 22 ಅಧ್ಯಾಯ 20 11ರಿಂದ 15 20 ಅಧ್ಯಾಯ ಆಮೇಲೆ ಬೆಳ್ಳಗಿರುವ ಮಹಾಶಿವಾಸನನ್ನು ಅದರ ಮೇಲೆ ಕೂತಿದ್ದ ಆತನನ್ನು ಕಂಡೆನು ಆತನ ಎದುರಿಂದ ಭೂಮಿ ಆಕಾಶಗಳು ಓಡಿ ಹೋಗಿ ಇನ್ನು ಕಾಣಿಸದಾಗವು ಇದಲ್ಲದೆ ಸತ್ತವರ ದೊಡ್ಡವರು ಚಿಕ್ಕವರು ಸಿಂಹಾಸನದ ಮುಂದೆ ನಿಂತಿರುವುದನ್ನು ಕಂಡೆನು ಆಗ ಪುಸ್ತಕಗಳು ತೆರೆಯಲ್ಪಟ್ಟವು ಮತ್ತು ಜೀವಬಾಧ್ಯರ ಪಟ್ಟಿ ಎಂಬ ಇನ್ನೊಂದು ಪುಸ್ತಕವು ತೆರೆಯಲ್ಪಟ್ಟಿತು ಆ ಪುಸ್ತಕಗಳಲ್ಲಿ ಬರೆದಿದ್ದ ಸಂಗತಿಗಳ ಆಧಾರದಿಂದ ಅವರವರ ಕೃತ್ಯಗಳ ಪ್ರಕಾರ ಸತ್ತವರಿಗೆ ನ್ಯಾಯ ತೀರ್ಪಾಯಿತು ಸಮುದ್ರದ ತನ್ನೊಳಗಿಂದ ಸತ್ತವರನ್ನು ಒಪ್ಪಿಸಿತು ಮೃತ್ಯುವು ಪಾತಾಳವು ತಮ್ಮ ವಶದಲ್ಲಿರುವ ಸತ್ತವರನ್ನು ಒಪ್ಪಿಸಿತು ಅವರಲ್ಲಿ ಪ್ರತಿಯೊಬ್ಬನಿಗೆ ಅವನವನ ಕೃತ್ಯಗಳ ಪ್ರಕಾರ ನ್ಯಾಯ ತೀರ್ಪಾಯಿತು ಆಮೇಲೆ ಮೃತ್ಯುವು ಪಾತಾಳವು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟಿತು ಆ ಬೆಂಕಿಯ ಕೆರೆ ಎರಡನೇ ಮರಣವು ಯಾವನ ಹೆಸರು ಜೀವಬದ್ಧರ ಪಟ್ಟಿಯಲ್ಲಿ ಬರೆದಿದ್ದಾಗಿ ಕಾಣಲಿಲ್ಲವೋ ಅವನು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟನು ಎಂಬುದಾಗಿ ನೋಡುತ್ತೇವೆ और 11 वचन से हम पढ़ते हैं 15 वचन तक फिर मैंने एक बड़ा श्वेत सिंहासन उसको जो उस पर बैठा हुआ है देखा उसके सामने से पृथ्वी और आकाश भाग गए और उनके लिए जगह ना मिली फिर मैंने छोटे बड़े सब मरे हुओं को सिंहासन के सामने खड़े हुए देखा और पुस्तकें खोली गई और फिर एक और पुस्तक खुल गई अर्थात जीवन की पुस्तक और जैसा उन पुस्तकों में लिखा हुआ था वैसे ही उनके कामों के अनुसार मरे हुओं का न्याय किया गया समुद्र ने उन मरे हुओं को जो उसमें थे दे दिया और मृत्यु और आदोलोक ने उन मरे हुओं को जो उनमें थे दे दिया और उनमें से हर एक के कामों के अनुसार उनका न्याय किया गया मृत्यु और आदोलोक आग की झील में डाले गए यह आग की झील दूसरी मृत्यु है और जिस किसी का नाम जीवन की पुस्तक में लिखा हुआ ना मिला वो आग की झील में डाला गया ಇಲ್ಲಿ ನೋಡ್ತೇವೆ ಯಾವನ ಹೆಸರು ಜೀವಬದ್ಧರ ಪಟ್ಟಿಯಲ್ಲಿ ಬರೆದಾಗ ಕಾಣಲಿಲ್ಲೋ ಅವರು ಏನು ಮಾಡಿದ್ರು ಬೆಂಕಿಯ ಕೆರೆಗೆ ದೊಬ್ಬಲ್ಪಟ್ಟದನ್ನು ನೋಡುತ್ತೇವೆ और यहां देखते जिस किसी का नाम जीवन की पुस्तक में लिखा हुआ ना मिला वो आग की झील में डाला गया ಆ ಪುಸ್ತಕದಲ್ಲಿ ಹೆಸರು ಬರಬೇಕಾದರೆ ಕೇವಲ ಯೇಸುಕ್ರಿಸ್ತ ನೋಡುತ್ತೇವೆ ಆ ಸತ್ಯವಾದ ಯೇಸುಕ್ರಿಸ್ತನನ್ನು ಅರಿಯುವುದೇ ಏನಾಗಿದೆ ಅದು ಜೀವವಾಗಿದೆ ಎಂಬುದಾಗಿ ನೋಡುತ್ತೇವೆ अगर वो पुस्तक में हमारा नाम लिखना है तो ಯೇಸು ಮಸೀಹ जो सच्चा परमेश्वर उसको जानना ही हम देखते हैं उस पुस्तक में नाम लिखा जाएगा ನಾವು ಮೊದಲಾಗಿ ಓದಿದೆವು ಅದೇ 21:3-4 ವಚನ ಅಲ್ಲಿ ನೋಡುತ್ತೇವೆ ಅದು ಕೇಳಿಸಿದು ಅಲ್ಲಿ ದೇವರ ನಿವಾಸವು ಮನುಷ್ಯರಲ್ಲಿ ಇದೆ ಆತನು ಅವರೊಡನೆ ವಾಸ ಮಾಡುವನು ಅವನು ಆತನಿಗೆ ಪ್ರಜೆಗಳಾಗಿರುವನು ದೇವರು ತಾನೇ ಅವರ ಸಂಗಡ ಇರುವನು ಅವರ ಕಣ್ಣೀರೆಲ್ಲ ಒರೆಸಿಡುವನು ಇನ್ನು ಮರಣವಿರುವುದಿಲ್ಲ ಇನ್ನು ದುಃಖವಾಗಲಿ ಗೋಳಾಟವಾಗಲಿ ಕಷ್ಟವಾಗಲಿ ಇರುವುದಿಲ್ಲ ಮೊದಲಿದ್ದದೆಲ್ಲ ಇಲ್ಲದೆ ಹೋಯಿತು ಎಂದು ಹೇಳಿತು ಎಂಬುದಾಗಿ ಅಲ್ಲಿ ನೋಡುತ್ತೇವೆ ಎಲ್ಲದರಿಂದ ಬಿಡುಗಡೆ ಒಂದು ದಿವಸ ಏನು ಮಾಡ್ತಾರೆ ಅಲ್ಲಿ ಕರ್ತನ ಬಿಡುಗಡೆ ಕೊಟ್ಟು ಆತನೊಂದಿಗೆ ವಾಸ ಮಾಡುವನು ನಮ್ಮನ್ನು ನಾವು ಆತನ ಸನ್ನಿಧಿಯಲ್ಲಿ ಒಪ್ಪಿಸಿಕೊಳ್ಳೋಣ ಔರ್ ಆಗಿಗೆ ಸಮಯಮೇ ಹಾ ಉಸ್ಕಿ ಆರಾಧನ ಕರ್ತೆ ಸಮಯ ಅಪ್ನೆ ಆಪ್ಕೋ ಉಸ್ಕಿ ಹಾಥೋ ಮೇ ಸೋಪ್ ದೇಂಗೆ ಆತನ ವಾಕ್ಯದಲ್ಲಿ ಹೇಳ್ತಾ ಇದೆ ಆತನ ನಮಗೆ ಗುಣವಾಗಿದೆ ಎಂಬುದಾಗಿ ವಚನ ಮೇ ಕಹತಾ ಕಿ ಉಸ್ಕೆ ಕೋಡೆ ಕೆ ಮಾರ್ ಖಾನೆ ಸಮೇ ಚಂಗಾಯಿ ಮಿಲಿ ಹೈ ಕೀರ್ತನ 120 ನೋಡ್ತೇವೆ ಆತನ ವಾಕ್ಯವನ್ನು ದೂತನೇ ಮತ್ತೆ ಕಳಿಸಿ ಅದನ್ನು ಗುಣಪಡಿಸುವ ದೇವರಾಗಿದ್ದ ಔರ್ ವಚನ ಸಹಿತಾ ಮೇ ಹಮ್ ದೇಖ್ತೆ ಉಸ್ಕೆ ವಚನ ಕೋ ಉಸ್ನೆ ಅಪ್ನೆ ದೂತ್ ಕಿ ನಾಯಿ ಭೇಜಾ ಔರ್ ಹಮೇ ಚಂಗಾಯಿ ದೇದಿ ಹೈ ಹಾಲೆಲೂಯಾ ನಾವು ನಮ್ಮನ್ನು ಆರಾಧಿಸುವಾಗ ಈ ವೇಳೆಯಲ್ಲಿ ಹಾಲೆಲೂಯಾ ದೇವರು ವಿಶೇಷವಾದ ಕಾರ್ಯವನ್ನು ಇಂದು ಮಾಡ್ಲಿಕ್ಕೆ ಇದ್ದಾನೆ हम उसकी आराधना करते समय परमेश्वर विशेष कार्य करने वाला है हालेलुया ನಮ್ಮನ್ನು ನಾವು ಒಪ್ಪಿಸಿಕೊಡೋಣ ಈ ವೇಳೆಯಲ್ಲಿ हम अपने आप को सौंप देंगे ನಿಮ್ಮ ಯಾವುದೇ ಅಗತ್ಯವಿರಬಹುದು ಬೇರೆ ದಯಮಾಡಿ ಮುಂದೆ ಬನ್ನಿ ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ ಸಮಯ ಇಲ್ಲ ಇಂಪಾಸುಂಡೆಗಳು ಗುಲಾಮಿನ ಗುಣದೌಷದ ಓ
ಪ್ರಭು ಯೇಸು ಏನ್ ಗುಣದಾಯಕ ನಾ ಬಲ್ಲೆ ಏನ್ ಆರೋಗ್ಯದಾಯಕ ನನ್ನೆಲ್ಲ ರೋಗವ ಕೃಷಿ ನಿವಾರಿಸಿ ವಸುಂಧೆಯ ಭರಿಸಿ ಸುರಿಸಿದೆ ರಕ್ತವ ಓ ಪ್ರಭು ಯೇಸು ಇನ್ ಗುಣದಾಯಕ ನಾ ಬಲ್ಲೆ ನೀಯನ್ನ ಆರೋಗ್ಯದಾಯಕ ನನ್ನೆಲ್ಲ ರೋಗವ ಕೃಷಿ ನಿವಾರಿಸಿ ವಾಸುಂಡೆಯ ಪರಿಸಿ ಸುರಿಸಿದೆ ರಕ್ತವ ನಿನ್ನ ಚಿಲುಮೆಯು ಸುಗಂಧ ಗುಣದಾಯಕ ನಿರಂತರ ಗಮನಿನ ಸುವಾಸಕ ನಿನ್ ವಾಸುಂಡೆಗಳು ಮುಲಾಮಿನ ಗುಣದೌಷಧ ನಿನ್ ವಾಸುಂಡೆಗಳು ಮುಲಾಮಿನ ಗುಣದೌಷಧ ನಿನ್ ವಾಸುಂಡೆಗಳು ಮುಲಾಮಿನ ಗುಣದೌಷಧ ಎಲ್ಲ ವ್ಯಾಧಿ ನೀಗಾದು
ಎಲ್ಲಾ ಬಾಧೆ ತೀರ್ವಾದು ನಿನ್ನಾಮಕ್ಕೆ ಎಲ್ಲಾ ಶಾಪ ಮುರಿವಾದು ಎಲ್ಲಾ ವ್ಯಾಧಿ ನೀಗುವಾದು ಎಲ್ಲಾ ಬಾಧೆ ತೀರ್ವಾದು ನಿನ್ನಾಮಕ್ಕೆ ಯೇಸು 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 ನೀ ಉನ್ನತ ಎಲ್ಲಾ ನಾಮಕ್ಕಿಂತಲು ಎಲ್ಲಾ ಶಕ್ತಿಗಿಂತಲು ಎಲ್ಲಾ ಜ್ಞಾನಕ್ಕಿಂತಲು ನೀ ಉನ್ನತ ಯೇಸು 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 ನೀ ಉನ್ನತ ಆರಾಧಿಸುವ ಪ್ರೇರೆ ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ ಎಲ್ಲ ನಾಮಕ್ಕಿಂತಲೂ ಎಲ್ಲ ಶಕ್ತಿಗಿಂತಲೂ ಎಲ್ಲ ಜ್ಞಾನಕ್ಕಿಂತಲೂ ನೀ ಉನ್ನತ ಯೇಸು ಯೇಸು
ಯೇಸು ನೀ ಉನ್ನತ ತನ್ನೆ ನಿನಗೆ ಸ್ತೋತ್ರವನ್ನು ಸಲ್ಲಿಸಿದೇವೆ ರಾಜ, ನಿನ್ನ ಪ್ರೀತಿ ಕರುಣೆ ಕೃಪೆಗೋಸ್ಕರ ಸ್ತೋತ್ರವನ್ನು ಸಲ್ಲಿಸಿದ್ದೇವೆ. ನಿನ್ನ ಆತ್ಮನಿಂದ ನಡೆಸೋದಕ್ಕೆ ಸ್ತೋತ್ರ ಕರ್ತನೇ. ಹಾಲಲ್ಲಿ ನಿನ್ನ ದೇವ ಜನರಲ್ಲಿ ಒಂದು ಹೊಸ ದಾಹವನ್ನು ನೀ ದಯಪಾಲಿಸೋದಕ್ಕೆ ಸ್ತೋತ್ರ. ಹೊಸ ಕಾರ್ಯ ಅವರ ಜೀವಿತದಲ್ಲಿ ಮಾಡೋದಕ್ಕೆ ಸ್ತೋತ್ರ. ಹಾಲಲ್ಲೇ ಕರ್ತನೇ ನಾವು ಪ್ರಾರ್ಥಿಸಿದ್ದೇವೆ. ಹಾಲಲ್ಲೇ ನಿನ್ನನ್ನು ಪೂರ್ಣ ಹೃದಯದಿಂದ ಕಂಡುಕೊಳ್ಳುವಂತೆ, ಹಾಲು ಹೃದಯದಿಂದ ಪ್ರೀತಿಸುವಂಥ ಒಂದು ದಾಹವನ್ನು ದಯಪಾಲಿಸೋದಕ್ಕೆ ಸ್ತೋತ್ರ. ಅಪ್ಪ ನಿನಗೆ ಮಹಿಮೆ ಆಗಲಿ. ಮುಂದಿನ ಸಮಯದಲ್ಲಿ ರಾಜ ಹಾಲುಲೇ ಸಭೆಯಾಗಿ ಕುಟುಂಬವಾಗಿ ಕರ್ತನೆ ನಮ್ಮನ್ನೆಲ್ಲರನ್ನು ಒಪ್ಪಿಸಿದ್ದೇವೆ. ನಿಮ್ಮ ಶುಭ ಕೃಪೆಯು ನೀನು ಹಾಲುಲಿ ಒಬ್ಬೊಬ್ಬರನ್ನು ಹಿಂಬಾಲಿಸೋದಕ್ಕೆ ಸ್ತೋತ್ರ. ಅಪ್ಪ ನಿನ್ನ ವಾಕ್ಯಗೋಸ್ಕರ ಸ್ತೋತ್ರ ರಾಜ. ಈ ದಿನದಲ್ಲಿ ನಿನ್ನ ಹಾಲುಲೇ ಕರ್ತನೆ ವಾಕ್ಯದೊಂದಿಗೆ ನಮ್ಮನ್ನು ಮಾತಾಡಿದ್ದಕ್ಕೆ ಸ್ತೋತ್ರ. ನಿನ್ನ ಸೇವಕನಾದ ಹಾಲುಲಿಯ ಪಾಸ್ಟರ್ ವಲ್ಯನ್ನು ಆಶೀರ್ವಿಸು. ಹಾಲುಲಿ ಅವರ ಸೇವೆಯನ್ನು ಆಶೀರ್ವಿಸು. ಆತ್ಮಿಕ ಜೀವಿತದಲ್ಲಿ ಇನ್ನೂ ಕೂಡ ಉಜ್ಜೀವನ ದಯಪಾಲಿಸುವಂತೆ ಪ್ರಾರ್ಥಿಸ್ತೇವೆ. ಅದೇ ರೀತಿಯಲ್ಲಿ ಕರ್ತನೆ ಮುಂದಿನ ದಿನಗಳಲ್ಲಿ ಬಲವಾಗಿ ಅವರನ್ನು ಸೇವೆಯಲ್ಲಿ ಉಪಯೋಗಿಸುವಂತೆ ಪ್ರಾರ್ಥಿಸ್ತೇವೆ. ಅಪ್ಪ ನಿನ್ನ ವಾಕ್ಯವು ಇಬ್ಬಾಗಿ ಕತ್ತಿಯಾಗಿದೆ ಕರ್ತನೆ. ಆ ವಾಕ್ಯವು ಕರ್ತನೆಗೆ ಯಾರು ಆಲಿಸಿದರೋ ಈ ದಿನದಲ್ಲಿ ಆ ವಾಕ್ಯವು ಹಾಲುಲೇ ಕರ್ತನೆ ಅವರ ಹೃದಯದಲ್ಲಿ ಕಾರ್ಯ ಮಾಡುವಂಥದ್ದಾಗಲಿ. ತಂದೆ ನಿನಗೆ ಸ್ತೋತ್ರವನ್ನು ಸಲ್ಲಿಸಿದ್ದೇವೆ. ಅಪ್ಪ ಹಾಲುಲಿ ಆ ರಕ್ತದಿಂದ ಹಾಲುಲಿ ಆ ವಾಕ್ಯವನ್ನು ಮುದ್ರಿಸುವಂತೆ ಪ್ರಾರ್ಥಿಸ್ತೇವೆ. ಸೈತಾನನು ಯಾವ ರೀತಿಗೂ ವಂಚಿಸದಂತೆ ಹಾಲುಲಿ ಕರ್ತನೆ ದೇವಜನರನ್ನು ಕಾಪಾಡಿ ರಕ್ಷಿಸುವಂತಕ್ಕೆ ಪ್ರಾರ್ಥಿಸ್ತೇವೆ. ಈ ದೇಶಕ್ಕೋಸ್ಕರ ಸ್ತೋತ್ರವಾಗಲಿ. ಈ ದೇಶವನ್ನು ಆಶೀರ್ವಿಸು ಹಾಲುಲಿಯ ಕರ್ತನೆ. ಹಾಲುಲಿ ಇಲ್ಲೇ ಸೇವೆ ಮಾಡುವ ಎಲ್ಲ ದೇವಜನರು ಆಶೀರ್ವಿಸು. ದೇವಜನರು ಬರುವಂತೆ ಕೃಪೆ ಮಾಡಿದ್ದಿ, ಅಂತೆಯೇ ಸಾಕ್ಷಿಯೊಂದೇ ಹಿಂತಿರುಗುವಂತೆ ಕೃಪೆ ಮಾಡಪ್ಪ. ಹಾಲು ನಿನ್ನ ಬರೋಣದಲ್ಲಿ ಯಾರೂ ಬಿಡಲ್ಪಡದೆ ಎಲ್ಲರೂ ನಿನ್ನ ನಿತ್ಯತೆಯಲ್ಲಿ ಹಾಲುಲಿ ಎತ್ತಲ್ಪಡುವಂತೆ ಸಹಾಯಪಡಿಸು. ಮಹಿಮೆ ನಿನಗೆ ಸಲ್ಲಿಸಿದ್ದೇವೆ, ಘನ ಗೌರವ ನಿನಗೆ ಸಲ್ಲಿಸಿದ್ದೇವೆ. ದೇಶವನ್ನು ಆಶೀರ್ವಿಸು, ಈ ದೇಶದ ಜನರನ್ನು ಆಶೀರ್ವಿಸು, ಹಾಲು ರಾಜ್ಯರನ್ನು ಆಶೀರ್ವಿಸು, ಅಧಿಕಾರದಲ್ಲಿರುವವರನ್ನು ಆಶೀರ್ವಿಸು. ಮಹಿಮೆ ನಿನಗೆ ತಂದೆ, ವಿಶೇಷವಾಗಿ ನೆನಪಿಸುವಾಗಿದ್ದೇವೆ ಹಾಲುಲೆ ಹಾಲುದ ಕರ್ತನೆ. ಶ್ರೀಲಂಕಾದಲ್ಲಿ ಕಷ್ಟಪಡುವ ಜನರನ್ನು ನೀನು ಕಟಾಕ್ಷಿಸುವಂತೆ ಪ್ರಾರ್ಥಿಸ್ತೇವೆ. ಅವರ ಅಗತ್ಯತೆ ಪೂರೈಸುವಂತೆ ಪ್ರಾರ್ಥಿಸ್ತೇವೆ. ಅವರಿಗೆ ಸಹಾಯವಾಗಿ ನಿನ್ನ ಹಸ್ತವನ್ನು ಕಳಿಸುವಂತೆ ಪ್ರಾರ್ಥಿಸ್ತೇವೆ ಕರ್ತನೆ. ಈ ಒಂದು ಕಷ್ಟ ಕಾಲದಲ್ಲಿ ನಿನ್ನ ಕಡೆಗೆ ಅವರು ತಿರುಕೊಂಡು ನಿನ್ನ ಮೊರೆ ಇಡುವಂತೆ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ ಕರ್ತನೆ. ನಿನಗೆ ಸ್ತೋತ್ರ. ಹಾಲಲ್ಲಿಯ ರಾಜ, ಯಾರೂ ಆತ್ಮಿಕ ಜಡತ್ವದಲ್ಲಿ ಹೋಗದಂತೆ ಎಲ್ಲರೂ ಆಸಕ್ತಿ ಉಳ್ಳವರಾಗಿ ನಿನ್ನನ್ನು ಎದುರು ನೋಡುವಂತೆ ಸಹಾಯಪಡಿಸಪ್ಪ. ಮಹಿಮೆ ನಿನಗೆ, ಎಲ್ಲಾಗನ ನಿನಗೆ ಸಲ್ಲಿಸುವರಾಗಿದ್ದೇವೆ ಯೇಸುನ ಸ್ನೇಹಿತನ ನಾಮದಲ್ಲಿ. ಆಮೆನ್ ಆಮೆನ್. ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳುವ ನಮ್ಮ ಬಲಹಸ್ತನ ನಮ್ಮ ಶಿರಸ್ಸಿನ ಮೇಲೆ ಇಟ್ಟುಕೊಂಡು ನಾವು ಆಶೀರ್ವಾದ ಘೋಷಿಸುವ. ಕರ್ತನು ನನ್ನನ್ನು ಆಶೀರ್ವದಿಸಿ ಕಾಪಾಡಲಿ. ಯಹೋವಾ ಮುಜೆ ಆಶೀಸ್ ದೇ ಔರ್ ಮೇರಿ ರಕ್ಷಾ ಕರೇ. ಕರ್ತನು ಪ್ರಸನ್ನ ಮುಖದಿಂದ ನನ್ನನ್ನು ನೋಡಿ ನನ್ನ ಮೇಲೆ ದಯವಿಡಲಿ. ಯಹೋವಾ ಮುಜ್ ಪರ್ ಅಪ್ನೇ ಮುಖ ಕಾ ಪ್ರಕಾಶ್ ಚಮಕಾಯೇ ಔರ್ ಮುಜ್ ಪರ್ ಅನುಗ್ರಹ ಕರೇ. ಕರ್ತನು ನನ್ನ ಮೇಲೆ ಕೃಪಾ ಕಟಾಕ್ಷಿ ಬಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಯಹೋವಾ ಅಪ್ನಾ ಮುಖ ಮೇರಿ ಔರ್ ಕರೇ ಔರ್ ಮುಜೆ ಶಾಂತಿ ದೇ. ಯೇಸು ನಜರೇತಿನ ನಾಮದಲ್ಲಿ. ಯೇಸು ಮಸೀಹಾ ಕೆ ನಾಮ ಸೇ. ಯೇಸು ನಜರೇತಿನ ನಾಮದಲ್ಲಿ. ಯೇಸು ಮಸೀಹಾ ಕೆ ನಾಮ ಸೇ. ಆಮೆನ್ ಹಾಲೆಲೂಯಾ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ವಾರ ಸಾಕ್ಷಿಯ ವಾರವಾಗಿದೆ. ದಯಮಾಡಿ ಹಾಲಲ್ಲಿ ಸಾಕ್ಷಿಯೊಂದಿಗೆ ಸಿದ್ಧತೆಯಲ್ಲಿ ಬರಬೇಕಾಗಿ ನಾವು ಕೇಳಿಕೊಳ್ಳುವರಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಹಾಲಲ್ಲಿ ಯಾವಾಗಲೂ ನಮ್ಮ ಜೀವಿತದಲ್ಲಿ ಕರ್ತನ ಮಹಿಮೆ ಪಡಿಸಲು ನಾವು ಹಿಂಜರಿಯಬಾರದು ಪ್ರಿಯರೇ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ. ಹಾಲಲ್ಲಿಯ ಪ್ರೈಸ್ ದ ಲಾರ್ಡ್. ಶಾಲೋಮ್.